ಹಾಯ್ ಫ್ರೆಂಡ್ಸ್ ನಾನು ರವಿ ಸಿನಾಯ್ಕರ್ ಆ್ಯಸ್ ಯೂಜುವಲ್ ನಿಮಗೆ ಆಲ್ರೆಡಿ ಗೊತ್ತಿದೆ ಪಿ ಡಬ್ಲ್ಯೂ ಡಿ ಮತ್ತು ಎ ಇ ಮತ್ತು ಜೆ ಇ ಲೈಕ್ ಜಿ ಕೆ ಪೇಪರ್ ಯಾವ ಥರ ಓದ್ಬೇಕಂತೇಳಿ ಆಲ್ರೆಡಿ ನಾವು ವೇರಿಯಸ್ ಪಾರ್ಟ್ ಡಿಸ್ಕಷನ್ ಮಾಡ್ಕೊತ ಬಂದ್ಬಿಟ್ಟಿವಿ ಐ ಥಿಂಕ್ ಪಾರ್ಟ್ ಒನ್ನಿಂದ ಅಪ್ ಟು ಫಾರ್ಟ್ ಫೈವ್ ತನ ಮಾಡಿದ್ವಿ ಇವತ್ತು ಪಾರ್ಟ್ ಸಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಆ್ಯಪ್ಟಿಟ್ಯೂಡು ಮತ್ತು ರೀಸ್ನಿಂಗ್ ಯಾವ ಥರ ಓದಬೇಕಂತ ಪಾರ್ಟ್ ಸೆವೆನಲ್ಲಿ ಮಾಡಿಕೊಂಡು ಎಂಡ್ ಮಾಡ್ಕೊಂಡು ಬೇಸ್ಡ್ ಆನ್ ಯುವರ್ ಒಪಿನಿಯನ್ನು ಸೊ ನಾವು ಶಾರ್ಟ್ಲಿ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ ಲೈಕ್ ಎಲ್ಲರದ್ದು ಒಂದು ಕಮೆಂಟಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನಂತಂದ್ರೆ ಲೈಕ್ ಎಕ್ಸಾಮ್ ನಡೀತಿತ್ತು ಇಲ್ಲು ಕೋರ್ಟಿನೂ ಸ್ಟೇ ಹಾಕಿದೆ ಸಿ ಒನ್ ಥಿಂಗ್ ಆಲ್ರೆಡಿ ತ್ರೀ ಟು ಫೋರ್ ಇಯರ್ಸ್ ಅವರಲ್ಲಿ ಟೂ ಇಯರ್ಸಿಂದ ಎಷ್ಟು ಜನ ಪ್ರಿಪೇರ್ ಆಗ್ತಾ ಆಗ್ತಾಯಿದ್ರೆ ಪ್ಲಸ್ ನೀವೇನು ಬಿಗಿನರ್ಸ್ ಇದೀರಲ್ಲ ಸೊ ನಿಮಗೇನು ಅನಿಸ್ಬಿಡ್ತದೆ ಅಂದ್ರೆ ಸೊ ಎಕ್ಸಾಮ್ ನಡೀತಿಲ್ಲ ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಪ್ರಿಪೇರ್ ಆಗೋಣ ಅಂತೇಳಿ ಸೊ ಆಲ್ರೆಡಿ ಪ್ರಿಪೇರ್ ಆಗಿ ಒನ್ ಟೈಮ್ ಲಾಸ್ಟ್ ಟೈಮ್ ಬರೋದು ಯಾರು ಸೆಲೆಕ್ಷನ್ ಆಗಿರಲಿಲ್ಲ ಅವ್ರು ಏನು ಮಾಡ್ತಾಯಿದ್ರಂದ್ರೆ ಜಸ್ಟ್ ಎಕ್ಸಾಮಿನೇಷನ್ಗೆ ಡೇಟ್ ವೇಟ್ ಮಾಡ್ತಾಯಿದ್ದಾರೆ ಇಫ್ ಆರ್ ಸೀರಿಯಸ್ ಕ್ಯಾಂಡಿಡೇಟ್ ಅಂದ್ರೆ ಸೊ ಬಿಗಿನರ್ಸ್ ಇದ್ರಂದ್ರೆ ಎಕ್ಸಾಮ್ ಡೇಟ್ ತನಕ ವೇಸ್ಟ್ ಪೋಸ್ಟ್ ಪೋನ್ ಆದರೂ ನಿಮ್ಗೆ ಒಳ್ಳೆ ಅಪೋರ್ಚುನಿಟಿ ಇರ್ತೈತೆ ಯಾಕಂದ್ರೆ ಸೊ ಪ್ರೀವಿಯಸ್ ಇದ್ದರ ಜೊತೆ ನೀವು ಕಾಂಪೀಟ್ ಮಾಡ್ಬೇಕಂದ್ರೆ ಯು ಶುಡ್ ಬಿ ಪ್ರಿಪೇರ್ಡ್ ವೆಲ್ ಅದೇ ಹೇಳ್ತೀವಲ್ಲ ಯಾವಾಗಲೂ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೇವಲ್ಲ ಅದ್ರ ಪ್ರಕಾರ ನೀವು ಯಾವತ್ತಲೂ ಹೋಗ್ರಿ ಇವಾಗ ಎಕ್ಸಾಮ್ ಡೇಟ್ದು ತಲೆ ಕೆಡ್ಸ್ಕೊಳಕ್ಕೆ ಹೋಡ್ರಿ ಎಕ್ಸಾಮ್ ಆಗೋದು ಹಾಗೇ ಆಗುತ್ತೆ ಸೊ ಡೆಫಿನೆಟ್ಲಿ ಆಗುತ್ತಾ ಅಲ್ಲಿತನ ಏನಾಯ್ತಲ್ಲ ಸೊ ಒನ್ ಟೈಮ್ ಪ್ರಿಪೇರ್ ಮಾಡ್ಕೊತಿರ್ರಿ ಸೊ ಅದನ್ನ ಲೈಕ್ ನೆಗ್ಲೆಕ್ಟ್ ಮಾಡ್ಕೊತಾವ್ರು ಲೈಕ್ ಎಕ್ಸಾಮ್ ಯಾವಾಗಾದ್ರೂ ನಡಲಿ ಬಟ್ ಎಕ್ಸಾಮ್ ನಡೆಯುತ್ತಲ್ಲ ಸೊ ಅದಕ್ಕೆ ನೀವು ಪ್ರಿಪೇರ್ಡ್ ಇರಿ ಸೀನಿಯರ್ ಜೊತೆ ನೀವು ಕಾಂಪೀಟ್ ಮಾಡ್ಬೇಕಂತಂದ್ರೆ ಇವಾಗಿ ತರುವಾಗಿ ನೀವು ಪ್ರಿಪ್ರೇಷನ್ ಮಾಡ್ಕೊತ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಇವತ್ತಿನ ಸೆಷನ್ ಇಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವ ಥರ ಓದಬೇಕು ಪ್ರೀವಿಯಸ್ಲಿ ಯಾವ ಥರ ಕೇಳಿದೆ ಪ್ಲಸ್ ಬೇಸ್ಡ್ ಆನ್ ದ ಸರ್ಟನ್ ಏನಪ್ಪ ಏರಿಯಾಸ್ ಹುಡುಕಿ ಕೊಡ್ತೇನೆ ನಾ ಸೊ ಅದನ್ನು ಸ್ವಲ್ಪ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಂಡು ಒನ್ ಟೈಮ್ ನೋಟ್ ಡೌನ್ ಮಾಡಿಕೊಡ್ರಿ ಯಾಕಂದ್ರೆ ಆ ದಿಂದನ ಮ್ಯಾಕ್ಸಿಮಮ್ ಕ್ವಶನ್ ಚಾ ಚಾನ್ಸ್ ಐತಿ ಕೇಳೋ ಚಾನ್ಸ್ ಇದೆ ಸೊ ಇವತ್ತಿನ ಸೆಷನ್ ಅಲ್ಲಿ ಸೈನ್ಸ್ ಡಿಸ್ಕಷನ್ ಹೋಗೋಣ ಲೆಟ್ ಸ್ಟಾರ್ಟ್ ಸೊ ನೋಡ್ಕೊಡ್ರಿ ಆ್ಯಸ್ ಯೂಶಲ್ ಏನಪ್ಪಾ ಅಂದ್ರೆ ಯಾವಾಗಲೂ ನಿಮಗೇನಂತಂದ್ರೆ ಬೇಸಿಕ್ ಸೈನ್ಸ್ ಅಂತ ಇರುತ್ತೆ ಯಾವುದೇ ಎಕ್ಸಾಮ್ ಇವನ್ ಇನ್ಕ್ಲೂಡಿಂಗ್ ಯು ಪಿ ಎಸ್ ಸಿ ಆಯಿತು ನಿಮ್ಗೆ ಸರ್ಟನ್ ಕಾನ್ಸೆಪ್ಟ್ ಆಯಿತು ಸರ್ಟನ್ ಸಿಲೆಬಸ್ ಏನಾಯ್ತಲ್ಲ ಲೈಕ್ ಅದಕ್ಕೆ ನೋಟಿಫಿಕೇಶನ್ ಕ್ಲಿಯರಾಗಿ ಓದ್ಕೊಡ್ರಿ ಅಂತೇಳಿ ಏನಂತಿರ್ತಂದ್ರೆ ಅಪ್ ಟು ಸ್ಟ್ಯಾಂಡ್ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲ್ ಅಂತಿರುತ್ತೆ ಓಕೆ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲ್ ಯಾವಾಗಲೂ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲ್ ತನಕ ಏನು ಬೇಸಿಕ್ ಕಾನ್ಸೆಪ್ಟ್ ಇರ್ತಲ್ಲ ಬೇಸಿಕ್ ಕಾನ್ಸೆಪ್ಟ್ನೇ ಮೇಲೆ ಜಾಸ್ತಿ ಕೇಳ್ತಾನೆ ಕ್ವಶನು ಪ್ಲಸ್ ಸೈನ್ಸಲ್ಲೇ ಭಾಳ ಜನ ಅಂತ ಲೈಕ್ ಓಕೆ ನಾವು ಇಂಜಿನಿಯರ್ಸ್ ಇದಾವೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದೀವಿ ಅಂತೇಳಿ ಏನು ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಈ ಸಬ್ಜೆಕ್ಟ್ ಬಟ್ ಎಕ್ಸಾಮಿನೇಷನ್ ಹಾಲ್ದಲ್ಲಿ ಇವೇ ನಮಗೆ ಏನಪ್ಪಾ ಅಂತಾರೆ ನೆಗೆಟಿವ್ ಬರೋ ಚಾನ್ಸ್ ಇದೆ ಯಾಕಂದ್ರೆ ಓವರ್ ಕಾನ್ಫಿಡೆನ್ಸಿಂದ ನಾವು ಏನು ಮಾಡ್ತೀವಿ ಸ್ಕಿಪ್ ಮಾಡಿರ್ತೀವಿ ಸೈನ್ಸ್ ಆಗಲಿ ಆ್ಯಪ್ಟಿಟ್ಯೂಡ್ ರೀಸನಿಂಗ್ ಆಗಲಿ ಈ ಪೋರ್ಷನ್ ನಮಗೆ ರಿಲೇಟ್ ಐತಿ ಅಂತೇಳಿ ನಾವು ಸ್ಕಿಪ್ ಮಾಡ್ತೀವಿ ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಎಷ್ಟೋ ಜನ ಲಾಸ್ಟ್ ಟೈಮ್ ಆಯಿತು ಈ ಪ್ರೀವಿಯಸ್ಲಿ ಎಷ್ಟೋ ಜನ ಕೇಳಿದ್ರು ಸೈನ್ಸ್ ಬ್ಯಾಕ್ಗ್ರೌಂಡ್ ಏನಿರ್ತಾರಲ್ಲ ಮ್ಯಾಕ್ಸಿಮಮ್ ಹೋಗೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಪ್ಲಸ್ ಆ್ಯಪ್ಟಿಟ್ಯೂಡ್ ರೀಸ್ನಿಂಗಲ್ಲಿ ಭಾಳ ನೆಗ್ಲೆಕ್ಟ್ ಮಾಡಿ ಅವೇ ಅವ್ಗೆ ಮುಳ್ಳಾಗುತ್ತೆ ಎಕ್ಸಾಮಿನೇಷನ್ ಯಾಕಂದ್ರೆ ಒನ್ ಆಫ್ ದ ಏನಪ್ಪಾ ಅಂದ್ರೆ ಪಾಸಿಟಿವ್ ಇದೆ ಅಂದರೆ ಒಂಥರ ಬೋನಸ್ ಇದ್ದಂಗೆ ನಿಮಗಿದು ಬೋನಸ್ ಇದ್ದಂಗೆ ಯಾಕಂದರೆ ಇಲ್ಲಿ ನೋಡಿಕೊಡ್ರಿ ನಿಮ್ಗೆ ವಾಟರ್ ಬೋರ್ಡಲ್ಲಿ ಏನಪ್ಪ ಅಂದ್ರೆ ನೈನ್ ಕ್ವೆಶನ್ ಕೇಳ್ದೆ ಪಿ ಡಬ್ಲ್ಯೂ ಡಿ ಎಲ್ಲಿ ಲೆವೆನ್ ಕ್ವಶನ್ ಕೇಳ್ದಾನ ಬಟ್ ಈ ಟೈಮ್ ಏನೈತಲ್ಲ ಟ್ವೆಲ್ ಟು ಫಿಫ್ಟೀನ್ ಕ್ವಶನ್ಸ್ ಕೇಳೋ ಚಾನ್ಸ್ ಇದೆ ಟ್ವೆಲ್ ಟು ಫಿಫ್ಟೀನ್ ಕ್ವಶನ್ಸ್ ಕೇಳೋ ಚಾನ್ಸ್ ಇದೆ ಯಾಕಂದರೆ ಆಲ್ರೆಡಿ ನೀವು ನೋಡಿದ್ರಿ ಕೋವಿಡ್ ಇದೆ ಕೋವಿಡು ಇದ್ರ ತಕ್ಕಂಗೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದವು ಪ್ಲಸ್ ಸರ್ಟನ್ ಬೇಸಿಕ್ ಥಿಂಗ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಕೂಡ ಅಪ್ಲೈ ಆಗುತ್ತೆ ಅಲ್ಲಿ ಕರೆಂಟ್ ಅಫೇರ್ಸ್ ಭಾಳ ಎಷ್ಟೋ ಕವರ್ ಆಗಿರ್ತೋ ಕರೆಂಟ್ ಅಫೇರ್ಸಲ್ಲೇ ನಿಮ್ಗೆ ಕಾನ್ಸೆಪ್ಟು ಭಾಳ ಅಂತ ಎವ್ರಿ ಟೈಮ್ ಹೇಳ್ತಾ ಬರ್ತೇನೆ ಜನ ಸೊ ಅದಕ್ಕೇನಿತ್ತಲ್ಲ ಸೈನ್ಸ್ನ ಸಮ್ ಬೇಸಿಕ್ಕಿಂದ ಪ್ರೀವಿಯಸ್ ಯಾವ ಥರ ಕೇದನ್ನ ಪ್ಲಸ್ ಎಷ್ಟು ಲಿಂಕ್ ಇದೆ ನೋಡ್ಕೊಡ್ರಿ ಟು ಎಕ್ಸಾಮ್ಸಲ್ಲಿ ಬೇಸ್ಡ್ ಅಗೇನು ಮತ್ತು ಯಾವ ಥರ ಲಿಂಕ್ ಬರುತ್ತೆ ಅನ್ನೋದು ಹೇಳ್ಕೊಡ್ತೀನಿ ನಾನು ರೈಟ್ ಇವಾಗ ನೋಡ್ಕೊಡ್ರಿ ಫಸ್ಟ್ ಇಲ್ಲೇನಿದೆಲ್ಲ ಲೆನ್ಸಸ್ ಅಂತಿದೆ ಲೆನ್ಸಸ್ ಅಂತಿದೆ ಅಗೇನು ಈ ಎಕ್ಸಾಮ್ನಿಲ್ಲ ಏನಿದೆಲ್ಲ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೀವಲ್ಲ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಫೈಬರ್ ಕಮ್ಯುನಿಕೇಷನ್ ಒಳಗೆ ಯೂಸ್ ಆಗ್ತೀವಲ್ಲ ನೋಡ್ಕೊಡ್ರಿ ರಿಗಾರ್ಡಿಂಗ್ ಲೈಟ್ ಮೇಲೆ ಎಷ್ಟೋ ಕ್ವೆಶನ್ಸ್ ಕೇಳ್ತಾನೆ ಇಲ್ಲಿ ಲೆನ್ಸಸ್ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕೇಳ್ದ ಲೆನ್ಸಸ್ ಇವಾಗ ಪಿ ಡಬ್ಲ್ಯೂ ಡಿ ಯಾವ ಥರ ಬರ್ಬೋದು ನೆಕ್ಸ್ಟ್ ಪಿ ಡಬ್ಲ್ಯೂ ಡಿ ಯಾವ ಥರ ಬರ್ಬೋದು ಲೆನ್ಸಸ್ ಮೇಲೆ ನೋಡ್ಕೊಡ್ರಿ ಒನ್ ಆಫ್ ದ ಎವರ್ ಗ್ರೀನ್ ಏರಿಯಾ ಅಂದಾಗ ಏನಪ್ಪ ಅಂತಂದ್ರೆ ಹುಮನ್ ಐ ಅಂತೇನು ಹುಮನ್ ಐ ಮಾನವನ ಕಣ್ಣು ಏನಿದೆಯಲ್ಲ ಅದ್ರ ಮೇಲೆ ಎಷ್ಟೋ ಕ್ವಶನ್ಸ್ ಕೇಳ್ತಾನೆ ಐ ಥಿಂಕ್ ಆಲ್ರೆಡಿ ಓದಬೇಕಾದ್ರೆ ಇದ್ರ ಮೇಲೆ ಯಾವ ಥರ ಫೋಕಸ್ ಮಾಡ್ರಿ ಅಂದ್ರೆ ಡಿಫೆಕ್ಟ್ಸ್ ಏನು ಕಣ್ಣಿನ ರೋಗದೇವಲ್ಲ ಐ ಥಿಂಕ್ ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ದು ಯಾರು ಕರೆಂಟ್ ಅಫೇರ್ಸ್ ನಾನು ನೋಡಿರಲಿಲ್ಲ ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ತರವಾಗಿ ಹೋಗ್ರಿ ಯಾಕಂದ್ರೆ ಅಲ್ಲಿ ನಿಮ್ಗೆ ಕಣ್ಣಿನ ಮೇಲೆ ಏನು ಪಾಸಿಬಲ್ ಕ್ವಶನ್ಸ್ ಯಾವುದೇ ಎಕ್ಸಾಮ್ ಇರಲಿ ಯಾವ ಥರ ಕೇಳ್ತಾರಂತೇಳಿ ತರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಪ್ಲಸ್ ಇಲ್ಲಿ ಜಸ್ಟ್ ಹಿಂಟ್ ಕೊಡ್ತೇನೆ ನಿಮಗೆ ಯಾವ ಥರ ಫೋಕಸ್ ಮಾಡ್ಬೇಕಂತೇಳಿ ಸೊ ಯಾ ಯೂಶುವಲ್ ನಿಮ್ಗೆ ಹೂಮನ್ನಾಗಿ ಗೊತ್ತೇ ಇದೆ ಓಕೆ ಇದೆ ಓಕೆ ಸಾರಿ ಹುಮನ ಇದೆ ಹುಮನ ಇರುತ್ತೆ ಸೊ ಇಮೇಜ್ ಯಾವಾಗಲೂ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂದ್ರೆ ಇನ್ನರ್ ಲೇಯರ್ ಏನು ಅಂತೀವಲ್ಲ ಇನ್ನರ್ ಲೇಯರು ರೆಟಿನಾ ಅಂತಿರುತ್ತೆ ಲೈಕ್ ಇಮೇಜ್ ಏನಿದೆ ಅಲ್ಲ ನಾವು ಏನೋ ಇಮೇಜ್ ನೋಡಬೇಕಾದ್ರೂ ನಮ್ಮ ಒಳಗಿನ ಕಣ್ಣಿನ ಒಳಪದ್ರು ಅಂತೀವಲ್ಲ ಇನ್ನರ್ ಲೇಯರ್ ಆಫ್ ಐ ಇದು ರೆಟಿನಾ ಮೇಲೆ ಬೀಳುತ್ತೆ ಇಮೇಜು ಇಮೇಜು ರೆಟಿನಾ ಮೇಲೆ ಬೀಳುತ್ತೆ ಪ್ಲಸ್ ಸರ್ಟನ್ ಪಾರ್ಟ್ಸ್ ನೇಮ್ ಬಿಟ್ಕೊಡು ನೀವು ಪಾರ್ಟ್ಸ್ ನೇಮ್ ಭಾಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟಪ್ಗೆ ಯಾಕಂದ್ರೆ ಡೈರೆಕ್ಟ್ಲಿ ಕ್ವಶನ್ ಏನು ಕೇಳ್ತಾನಂದ್ರೆ ಲೈಕ್ ಔಟರ್ ಲೇಯರ್ಗೇನು ಕೇಳಿ ಲೈಕ್ ಮಂದ್ ಕಣ್ದು ಔಟರ್ ಲೇಯರ್ಗೆ ನಂತರ ಸ್ಕೆಲರು ಅಂತೀವಿ ನೆಕ್ಸ್ಟ್ ಇದು ಏನಪ್ಪಾ ಅಂದ್ರೆ ಕಾರ್ನಿಯಾ ಕಾರ್ನಿಯಾ ನೆಕ್ಸ್ಟ್ ಇಲ್ಲೇನಿತ್ತಲ್ಲ ಈ ಪೋರ್ಷನ್ ಸ್ವಲ್ಪ ಇಲ್ಲಿ ತಗೊಂತೀನ ಲೈಕ್ ಈ ಪೋರ್ಷನ್ ಏನಿದಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ನೋಡ್ಕೊಡ್ರಿ ಏನಂತಂದ್ರೆ ಈ ಥರ ಇರ್ತದೆ ಸೊ ನಾವು ಡಿಫ್ರೆಂಟ್ ಕ ಐ ಕಲರ್ ಅಂತೀವಲ್ಲ ಐ ಕಲರ್ ಮೇನ್ಲಿ ಯಾವ ಪಾ ಪಾರ್ಟ್ ಇರ್ತಂತ ಎಷ್ಟೋ ಸಲ ಕೇಳ್ದಾನ ಈ ಪಾರ್ಟು ನೆನ್ಪಿಟ್ಕೊಳ್ರಿ ಏನಪ್ಪ ಅಂದ್ರೆ ಒಳಗಿನ ಪಾರ್ಟ್ ಏನಿದೆಯಲ್ಲ ಲೈಕ್ ಎಷ್ಟು ಕ್ವಾಂಟಿಟಿ ನಮ್ಗೆ ಲೈಟ್ ಬೇಕಿ ಇನ್ನರು ಅನ್ನೋದೇನು ಡಿಸೈಡ್ ಮಾಡ್ದೇನೈತಲ್ಲ ಇದಕ್ಕೆ ಪುಪ್ಪಿಲ್ ಅಂತಾರೆ ಓಕೆ ಪುಪ್ಪಿಲ್ ಅಂತಾರೆ ಯಾಕಂದ್ರೆ ನೋಡ್ಕೊಡ್ರಿ ಐ ಥಿಂಕ್ ಭಾರಿ ಚಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಒನ್ ಟೈಮ್ ಹೋಗಿ ಚೆಕ್ ಮಾಡಿಕೊಡಿ ಯಾಕಂದ್ರೆ ನಮ್ಮ ಕರಿ ಗು ಕಪ್ಪು ಗುಡ್ಡೆ ಅಂತಿಲ್ಲ ಕಣ್ಣಿನೊಳಗೆ ಏನಿರ್ತಿಲ್ಲ ಕಪ್ಪು ಗುಡ್ಡೆ ಅದೇನಾಗತ್ತೆ ವೇರಿಯೇಷನ್ ಆಗ್ತಾ ಇರ್ತೈತೆ ಲೈಕ್ ದೊಡ್ದಾಗೋದು ಸಣ್ಣದಾಗುತ್ತೆ ಡಿಪೆಂಡ್ ಆನ್ ದ ಅವೈಲಬಿಲಿಟಿ ಆಫ್ ಲೈಟ್ ಅಂತ ಲೈಟ್ ಎಷ್ಟು ಅವೈಲೇಬಿಲಿಟಿ ಐತಿಲ್ಲ ಇವಾಗ ಲೈಟ್ ಕಡಿಮೆ ಇದ್ದಾಗ ಜಸ್ಟ್ ಫಿಲ್ಮ್ ಥಿಯೇಟ್ರ್ ಅಂತ ಹೇಳಿದೆ ಒಂದು ಎಕ್ಸಾಂಪಲು ಸೊ ಈ ಟೈಪು ಕಣ್ಣಿನೊಳಗೆ ಎಷ್ಟು ಲೈಟ್ ಬೇಕು ಎಷ್ಟು ಬೇಡ ಅನ್ನೋದು ಡಿಸೈಡ್ ಮಾಡಿದೆ ಪು ಪ್ಲಸ್ ಸರ್ಟನ್ ಡಿಫೆಕ್ಟ್ಸ್ ಅಂತ ಹೇಳಿದೆ ಡಿಫೆಕ್ಟ್ಸ್ ಅಂದಾಗ ಇವಾಗ ನೋಡ್ಕೊಡ್ರಿ ಆ್ಯಸ್ ಯೂಶ್ವಲ್ ಕಣ್ಣಿದೆ ಓಕೆ ಕಣ್ಣಿದೆ ಈ ಸಿಲೆರಿ ಮಸಲ್ ಅಂತಾರೆ ಇದಕ್ಕೆ ಸಿಲರಿ ಮಸಲ್ಸ್ ಏನ್ ಅಂದ್ರೆ ಒಳಗಿಂದ ನಮ್ದು ಲೆನ್ಸ್ ನ ಹತ್ಕೋದು ಏರ್ಸೋದು ಮಾಡ್ತಿರ್ತೈತಿ ಬಟ್ ಆಸ್ ಏಜ್ಡ್ ಆದಂಗ ಇಲ್ಲ ಅಂತಂದ್ರೆ ಡಿಫೆಕ್ಟ್ ಇದ್ದಾಗ ಏನತ್ತಂದ್ರೆ ಸಿಲೆರಿ ಮೆಸಲ್ ತನ್ನ ವರ್ಕ್ ಸ್ಟಾಪ್ ಮಾಡ್ತೈತಿ ತನ್ನ ವರ್ಕ್ ಸ್ಟಾಪ್ ಮಾಡಿದಾಗ ಏನಾಗತ್ತ ನಮ್ಗೆ ಕಣ್ಣು ಡಿಫೆಕ್ಟ್ಸ್ ಅಂತ ದೂರದ ಕಾಣಂಗಿಲ್ಲ ಹತ್ತಿರದ ಕಾಣಂಗಿಲ್ಲ ಸೊ ಆ ಟೈಮ್ನಾಗ ಸರ್ಟನ್ ಡಿ ಡಿಫೆಕ್ಟ್ಸ್ ಮಯೋಪಿಯಾ ಅಂತೀರ ಓಕೆ ಮಯೋಪಿಯಾ ಅಂದಾಗ ನಿಯರ್ ಸೈಟೆಡ್ನೆಸ್ ಅಂತೀರಿ ನೋಡ್ರಿ ಅಂದ್ರೆ ನಿಯರ್ ಸೈಟೆಡ್ನೆಸ್ ಅಂದಾಗ ಹತ್ತಿರದ ಕಾಣಲ್ಲ ಸಾರಿ ಹತ್ತಿರದ ಕಾಣುತ್ತೆ ಬಟ್ ದೂರದ ಕಾಣಂಗಿಲ್ಲ ಅಂದಾಗ ಇದನ್ನು ಕರೆಕ್ಷನ್ ಮಾಡೋಕೆ ಎಷ್ಟೋ ಸಲ ಎಕ್ಸಾಮ್ಸ್ನಲ್ಲಿ ಹೇಳಿ ಕೇಳಿದಾನೆ ಯಾವ ಲೆನ್ಸನ್ನು ಯೂಸ್ ಮಾಡ್ತಾರ ಮಯೋಪಿಯ ಮಯೋಪಿಯಾ ರೋಗವನ್ನು ಕರೆಕ್ಟ್ ಮಾಡೋಕ್ಕೆ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ ಡೈರೆಕ್ಟ್ಲಿ ಮಯೋಪಿಯಾ ಅಂತ ಕೊಡಲ್ಲ ನಾಟ್ ಟು ಇ ನಾಟ್ ಟು ಸಾಲ್ ದ ಏನಪ್ಪ ನಿಯರ್ ಸೈಟೆಡ್ನೆಸ್ ವಿಚ್ ಆಫ್ ದ ಫಾಲೋಯಿಂಗ್ ಲೆನ್ಸಸ್ ಯೂಸ್ಡ್ ಅಂತ ಕೇಳ್ತಾರೆ ಅದಕ್ಕೆ ನೆನ್ಪಿಟ್ಕೊಡ್ರಿ ಕಾನ್ಕೇವ್ ಲೆನ್ಸ್ ಕಾನ್ಕೇವ್ ಲೆನ್ಸು ಅದಕ್ಕೆ ಹೇಳ್ತಾರಲ್ಲ ಈ ಕಾನ್ಸೆಪ್ಟ್ ಅಂತಲ್ಲ ತರೋ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒನ್ ಟೈಮ್ ಅದನ್ನು ಹೋಗಿ ನೋಡ್ಕೊಂಬರ್ರಿ ನೆಕ್ಸ್ಟು ಸೆಕೆಂಡ್ ಏನಿದೆಯಲ್ಲ ಹೈಪರ್ ಮಯೋಪಿ ಅಂದಾಗ ಹೈಪರ್ ಮಯೋಪಿ ಅಂದಾಗ ನಾವೇನಂತೀವಲ್ಲ ದೂರ ದೃಷ್ಟಿ ಅಂತೀವಿ ನೋಡ ದೂರದ ಕಾಣುತ್ತೆ ಬಟ್ ಹತ್ತಿರದ ಕಾಣಂಗಿಲ್ಲ ಅಂದಾಗ ಏನಪ್ಪ ಅಂದ್ರಾಗ ಇದನ್ನ ಕರೆಕ್ಷನ್ ಮಾಡೋಕೇನು ಮಾಡ್ತೀವಿ ನಾವು ಕಾನ್ವೆಕ್ಸ್ ಯೂಸ್ ಮಾಡ್ತೀವಿ ಯಾಕಂದ್ರೆ ನತಿಂಗ್ ಬಟ್ ಕಾನ್ಕೇವ್ ಕಾನ್ವೆಕ್ಸ್ ಇನ್ ದ ಸೆನ್ಸ್ ಏನಪ್ಪಾ ಅಂದಾಗ ನಮ್ಮ ಕಣ್ಣಿನ ಮುಂದೆ ಈ ಥರ ಲೆನ್ಸ್ ಹಾಕ್ತಾರೆ ಇದು ಕಾನ್ಕೇವು ವೇರ್ ಕಾನ್ವೆಕ್ಸ್ ಯೂಸ್ ಮಾಡ್ಬೇಕಾದ್ರೆ ಈ ಥರ ಮಾಡ್ತಾರೆ ಒನ್ ಟೈಮ್ ಚೆಕ್ ಮಾಡಿಕೊಡ್ರಿ ಯಾಕಂದ್ರೆ ಎವ್ರಿ ಟೈಮ್ ಲೆನ್ಸ್ ಮೇಲೆ ಒಂದು ಕ್ವಶನ್ ಇರುತ್ತೆ ರೈಟ್ ನೋಡ್ಕೊಡ್ರಿ ಇಲ್ಲೇ ಆಲ್ರೆಡಿ ಹಾಕಿದ್ದೀನಿ ನೋಡ್ಕೊಡ್ರಿ ಲೈಕ್ ಆಪ್ಟಿಕಲ್ ಫೈಬರ್ ಯೂಸ್ ಮಾಡಬೇಕಾದ್ರೆ ನೀವೇನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಿಲ್ಲ ಈ ಥರ ಹೋಗ್ತದಲ್ಲ ಅದಕ್ಕೆ ರಿಗಾರ್ಡಿಂಗ್ ಲೈಟ್ ಒಳಗೆ ಒಂದು ಕ್ವೆಶನ್ ಇರ್ತದೆ ಸೊ ಸ್ವಲ್ಪ ನೋಡ್ಕೊಡ್ರಿ ಐ ಥಿಂಕ್ ನೋಡಿಲ್ಲ ಅಂದರೂ ಇಲ್ಲಿ ಮೆನ್ಷನ್ ಮಾಡ್ತೇನೆ ನೋಡ್ರಿ ಟ್ವೆಂಟಿ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿದು ಕರೆಂಟ್ ಅಫೇರ್ ಸೆಷನ್ ನೋಡ್ಕೊಡ್ರಿ ಅದರಾಗ ಆಲ್ ಪಾಸಿಬಲ್ ಕ್ವೆಶನ್ಸ್ ರಿಗಾರ್ಡಿಂಗ್ ವುಮನ್ ಐದು ಎಲ್ಲ ಕವರ್ ಮಾಡಿ ಕೊಟ್ಟಿದ್ದೀನ ತರುವಾಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಸೊ ಅದನ್ನು ಒನ್ ಟೈಮ್ ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಫೋಟೋಸಿಂಥಸ್ ಇದೆಲ್ಲರಿಗೂ ಗೊತ್ತಿರೋದೆ ಫೋಟೋ ಸಿಂಥಸಿಸ್ ಏನು ಬಂದಾಗ ಫೋಟೋಸಿಸ ಸಿಂಥಸಿಸ್ ಅಂತ ಬಂದಾಗ ಇಲ್ಲಿ ನೋಡಿಕೊಡ್ರಿ ಇವಾಗ ಒಂದು ಪ್ಲ್ಯಾಂಟ್ ಅಂತ ತಗೊಂಡಾಗ ಫೋಟೋ ಸಿಂಥಸ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇವರು ಒಂದು ಕ್ವಶನ್ ಕೇಳಿದಾರೆ ಅಂದಾಗ ಬರೀ ಅದನ್ನೇ ಓದೋದಲ್ಲ ಇವಾಗ ಸನ್ ಇದೆ ಅಂದಾಗ ಸನ್ ರೇಸ್ ಬೀಳ್ತವೆ ಇಲ್ಲಿ ಸನ್ ರೇಸ್ ಬೀಳ್ತವೆ ಆ್ಯಸ್ ಯೂಜ್ವಲ್ ಇದೆಲ್ಲ ಪ್ರೊಸೆಸ್ ಗೊತ್ತು ನಮ್ಗೆ ಏನಪ್ಪ ಅಂದ್ರೆ ಸಿ ಓಟನ್ನ ಸಿ ಓಟನ್ನ ಎನ್ವರ್ಮೆಂಟ್ ಅಬ್ಸರ್ವ್ ಮಾಡ್ತೈತಿ ಏನಪ್ಪ ಅಂದ್ರೆ ಪ್ಲ್ಯಾಂಟ್ ಅಥವಾ ಟ್ರೀ ಏನು ಮಾಡ್ತತ್ತ ರಿಲೀಸು ಆಕ್ಸಿಜನ್ನ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡ್ತೈತಿ ಇದೆಲ್ಲರಿಗೂ ಗೊತ್ತಿರೋದು ಬಟ್ ಈ ಪ್ರೊಸೆಸ್ ಒಳಗೆ ಯಾವ ಪಾರ್ಟ್ ಯಾವುದು ಇನ್ವಾಲ್ವ್ ಇರ್ತೈತಿ ಅಂದಾಗ ಸ್ವಲ್ಪ ನೆನಪಿಟ್ಕೊಡ್ರಿ ಕ್ಲೋರೋಪ್ಲಾಸ್ಟ್ ಆರ್ ಎಲ್ಸ ಕ್ಲೋರೋಪಿಲ್ ಅಂತಿರಲ್ಲ ಸೊ ಇದು ಭಾಳ ಇಂಪಾರ್ಟೆಂಟ್ ಎಷ್ಟೋ ಎಕ್ಸಾಮ್ಸಲ್ಲಿ ಡೈರೆಕ್ಟ್ಲಿ ಕ್ವಶನ್ಸ್ ಕೇಳಿದಾನ ಲೈಕ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬುಲ್ ಟು ದ ಕನ್ವರ್ಷನ್ ಆಫ್ ಓ ಟು ಆಕ್ಸಿಜನ್ ಅಂತ ಕೇಳ್ತಾನ ಇನ್ ಎಡಿಷನ್ನು ಸ್ವಲ್ಪ ನೆನಪಿಟ್ಕೊಡ್ರಿ ಏನಪ್ಪ ಅಂದ್ರೆ ಏನು ಜೈಲಮ್ ಅಂತೇವಿ ಏನಪ್ಪ ಅಂದ್ರೆ ನ್ಯೂಟ್ರಿಯೆಂಟ್ಸು ಲೈಕ್ ಮಿನರಲ್ಸು ಮತ್ತು ವಾಟರ್ನ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಪ್ಲಾಂಟ್ಸಿಗೆ ಕಳ್ಸೋದಕ್ಕೇನಪ್ಪ ಅಂದ್ರೆ ಜೈಲಮ್ ಅಂತಾರೆ ಇದು ಫಂಕ್ಷನ್ ಅಂತ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಪ್ಲಸ್ ಸೊಲ್ಯೂಬಲ್ ಮಿನರಲ್ಸ್ ಫ್ರಮ್ ದ ಗ್ರೌಂಡ್ ಅಂತೀವಲ್ಲ ನೆಕ್ಸ್ಟ್ ಪ್ಲೋಯಮ್ ಅಂತಿರ್ತದೆ ಪ್ಲೋಯಮ್ ಏನು ಮಾಡ್ತದೆ ಇಲ್ಲಿಂದ ಏನು ಫುಡ್ ಪ್ರೊಡ್ಯೂಸ್ ಆಗುತ್ತಲ್ಲ ಫುಡ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೈತಿ ಈ ಟೈಪ್ ಸಮ್ ಬೇಸಿಕ್ಸ್ ಇರ್ತವೆ ಯಾವಾಗಲೂ ನೋಡ್ಕೊಡ್ರಿ ನಿಮ್ಮ ಪಿ ಡಬ್ಲ್ಯೂ ಡಿ ಅಂದಾಗ ಸಮ್ ಬೇಸಿಕ್ಸ್ ಲೆವೆಲ್ ಕೇಳ್ತಾನೆ ನೀವು ಭಾಳ ತೀರ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಬಟ್ ಸರ್ಟನ್ ಹೈ ಲೆವೆಲ್ ಕೇಳಿದ್ರು ಅದು ಕಂಪ್ಲೀಟ್ಲಿ ಬೇಸ್ಡ್ ಅಂದ ಕರೆಂಟ್ ಅಫೇರ್ಸ್ ಕೇಳ್ತಾನೆ ಜಸ್ಟ್ ನೇಮ್ ಕೇಳಿರ್ತಾನೆ ಲೈಕ್ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೇನೆ ಕ್ವಶನ್ಸು ಯಾವ ಥರ ಕರೆಂಟ್ ಅಫೇರ್ಸ್ ಮೇಲೆ ಲೈಕ್ ಜೀನ್ ಜೀನ್ ಡಿ ಎನ್ ಎ ಆದ್ರ ಮೇಲೆ ಯಾವ ಥರ ಕೇಳ್ದು ಬಟ್ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಇರ್ತತಿ ಬಟ್ ಕಾನ್ಸೆಪ್ಟ್ ಕೇಳ್ಬೇಕಾರೆ ಈ ಥರ ಕೇಳಿರ್ತಾನೆ ನಿಮಗೆ ರೈಟ್ ನೆಕ್ಸ್ಟ್ ನೋಡ್ಕೊಡಲಿ ರಿಗಾರ್ಡಿಂಗ್ ಬೋನ್ಸ್ ಅಂತೀವಲ್ಲ ಲೈಕ್ ಟೋಟಲಿ ಎರಡು ಕ್ವಶನ್ ಕೇಳಿದೆ ಏನಪ್ಪ ಅಂದಾಗ ಟೋಟಲ್ ಟೋಟಲ್ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಬೋನ್ಸ್ ಇನ್ ಅಡಲ್ಟ್ ಅಂತ ಕೇಳ್ತಾನೆ ಒಬ್ಬ ಮಾನವನ ಅಡಲ್ಟ್ ಮಾನವನಲ್ಲಿ ಏನಪ್ಪ ಅಂದರೆ ಎಷ್ಟು ಬೋನ್ಸ್ ಇರ್ತವೆ ಸರ್ಟನ್ ಬುಕ್ಸ್ ಒಳಗೆ ನಿಮ್ಗೆ ಟು ನಾಟ್ ಸಿಕ್ಸ್ ಸಿಗುತ್ತೆ ಎರಡು ನೂರ ಆರು ಸಿಗ್ತವೆ ಇಲ್ಲೇನಂತ ಕ್ರೈನಿಯಮ್ ಅಂತ ಬರ್ತದೆ ಅದನ್ನೇನಂತಂದ್ರೆ ಜಾಯಿಂಟ್ನ ಸಿಂಗಲ್ ಆಗಿ ಹಿಡಿದಾಗ ಟೂ ನಾಟ್ ಸಿಕ್ಸ್ ಸಿಗ್ತವು ಬಟ್ ಸರ್ಟನ್ ಬುಕ್ಸ್ ಆಗಿರಲಿ ಸರ್ಟನ್ ಸೋರ್ಸ್ ಒಳಗೆ ಡಿವೈಡ್ ಮಾಡ್ಕೊಂಡು ಏನು ಬರೆದಿರ್ತಾರಂದ್ರೆ ಟೂ ತರ್ಟೀನ್ ಅಂತ ಬರ್ತಾರೆ ಗೋ ದ ಆಪ್ಷನ್ ಅಂತಾನೆ ಪ್ಲಸ್ ಸ್ಕಲ್ ಒಳಗೆ ಅಂದಾಗ ಅಂದ್ರೆ ನಮ್ಮ ಮಾನವನ ಹೆಡ್ನೈನೂ ಸ್ಕಲ್ ಇದೆಯಲ್ಲ ಸ್ಕಲ್ ಒಳಗೆ ಏನಪ್ಪ ಅಂದಾಗ ಎಷ್ಟಿದೆ ಅಂದಾಗ ಟ್ವೆಂಟಿ ಟೂ ಇದೆ ರೈಟ್ ಸೊ ಇದು ಹಿಂಟ್ ಕೊಟ್ಟಿದ್ದಾನೆ ಅಂದಾಗ ಇಫ್ ಎಟ್ ಆಲ್ ಇನ್ ಕೇಸ್ ಮುಂದೆ ಕೇಳಬೇಕಂದ್ರೂ ಏನು ಕೇಳ್ಬೋದು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಸೈನ್ಸ್ ಒಳಗೆ ಏನಪ್ಪ ಅಂದ್ರೆ ರಿಗಾರ್ಡಿಂಗ್ ಬೋನ್ಸ್ ಮೇಲೆ ಕೇಳಬೇಕಾದ್ರೂ ಏನಪ್ಪ ಅಂದಾಗ ಲಾರ್ಜೆಸ್ಟ್ ಕೇಳ್ಬೋದು ಲೈಕ್ ಲಾರ್ಜೆಸ್ಟ್ ಬೋನ್ ಯಾವುದು ಹುಮನ್ ಬಾಡಿ ಒಳಗೆ ಅಂತ ಕೇಳ್ಬೋದು ಆರ್ ಎಲ್ಸ್ ಸ್ಮಾಲೆಸ್ಟು ಪ್ಲಸ್ ಲೈಕ್ ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ವೇರಿಯಸ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಯಾವಾಗಲೂ ಕೇಳ್ತಾನೆ ನೋಡ್ಕೊಳ್ರಿ ಅವ ಅಂದ್ರೆ ಮಾನವನ ಕಿವಿ ಒಳಗಿಂದ ಏರ್ ಒಳಗೆ ಇರೋ ಬೋನ್ಸ್ನ ನೇಮ್ ಕೇಳ್ತಾನೆ ಐ ತಿಂಕ್ ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಎಲ್ಲರಿಗೆ ಗೊತ್ತಿದೆ ಗೊತ್ತಿಲ್ಲ ಅಂದ್ರೆ ಒನ್ ಟೈಮ್ ನೋಡ್ಕೊಳ್ರಿ ಪ್ಲಸ್ ಇಫ್ ಇಟ್ ಆಲ್ ನೋಡಬೇಕಾದ್ರೆ ಅಂತಂದ್ರೆ ಹುಮನ್ ಪಿಜಿಯೋಲಜಿ ಅಂತೀವಲ್ಲ ನಮ್ಮ ಮಾನವನದು ಏನು ಅಂಗಗಳು ಅಂಗಗಳಿದೆಯವಲ್ಲ ಗ್ಲ್ಯಾಂಡ್ಸ್ ಆಗಿರಲಿ ಇಂಥ ಪಾರ್ಟ್ಸದ್ದು ಏನತ್ತಿಲ್ಲ ಡೆಫಿನೆಟ್ಲಿ ದೇರ್ ವಿಲ್ ಬಿ ಒನ್ ಕ್ವಶನ್ ಅದ್ರ ಮೇಲೆ ಡೆಫಿನೆಟ್ಲಿ ಏನು ಮಾಡ್ಬೇಕಂದ್ರೆ ಸಮ್ಮ ನಮ್ಮ ಬಾಡಿ ಸ್ಟ್ರಕ್ಚರ್ಸ್ ಮೇಲೆ ಏನೇನಿದವಲ್ಲ ಅವ್ನು ಕೇಳಿ ಕಂಪ್ಲೀಟ್ಲಿ ಏನಿದೆ ನೋಡ್ಕೊಡ್ರಿ ಇವಾಗ ಸಪೋಸ್ ಟೆನ್ ಕ್ವಶನ್ಸ್ ಕೇಳಿದೆ ಅಂದ್ರೆ ಅರೌಂಡ್ ತ್ರೀ ಟು ಫೋರ್ ಕ್ವಶನ್ಸ್ ಏನಿರ್ತವಲ್ಲ ಕಂಪ್ಲೀಟ್ಲಿ ಹುಮನ್ದು ಏನ್ಸ್ ನಮ್ಮ ಸ್ಕೆಲ್ಟನ್ ಏನಿದಲ್ಲ ಪೂರ್ತಿ ಹಿಡಿದ್ರ ಮೇಲೆ ಡಿಪೆಂಡ್ ಇರ್ತದೆ ನಮ್ಮ ಬಾಡಿ ಮೇಲೆ ಡಿಪೆಂಡ್ ಇರ್ತೈತೆ ಅದಕ್ಕೆ ಒನ್ ಟೈಮ್ ಮಗ್ಗಪ್ ಮಾಡ್ಕೊಡ್ರಿ ಪ್ಲಸ್ ಸಮ್ ಅದೇ ಆಯ್ತಂದ್ರೆ ಯಾವಾಗಲೂ ಜನರಲ್ ಅದು ಇಲ್ಲೇ ನೋಡಿ ನೋಡಿರಿ ಬೇಸಿಕ್ ಸೈನ್ಸ್ ಅಂತಿದೆ ನೀವು ಬೇಸಿಕ್ಸ್ ಅಷ್ಟೇ ಓನ್ಲಿ ಬೇಸಿಕ್ಸ್ ಕೇಳ್ತಾನೆ ಸೈನ್ಸ್ ಒಳಗೆ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಇನ್ಸ್ಟ್ರೂಮೆಂಟ್ಸ್ ಇನ್ಸ್ಟ್ರೂಮೆಂಟ್ ನೋಡ್ಕೊಳ್ರಿ ವಾಟರ್ ಬೋರ್ಡಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಕೇಳಿದ ಲೈಕ್ ಏನಂತಂದ್ರೆ ಪ್ರೆಷರ್ದು ಕೇಳ್ದವ ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಮೆಜರ್ ದ ಅಟ್ಮಾಸ್ಪಿಯರ್ ಪ್ರೆಷರ್ ಅಂತೇನೋ ಪ್ರೆಷರ್ ಕೇದ ಬ್ಯಾರೋಮೀಟರ್ ಅಂತ ಯೂಸ್ ಮಾಡ್ತೀರಿ ನೆಕ್ಸ್ಟ್ ಏನಿದೆ ನಿಮಗೆ ಸಿವಿಲ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಗಿ ಇವಾಗ ಸಿವಿಲ್ ಡಿಪಾರ್ಟ್ಮೆಂಟ್ ಪಿ ಅದ ಸಿವಿಲ್ ಅಂದಾಗ ಲೈಕ್ ಇವಾಗ ಒಂದು ಪೈಪ್ ಇದೆ ಅಂತ ತಿಳ್ಕೊಡ್ರಿ ಪೈಪು ಔಟ್ಸೈಡು ಇದ್ರದ್ದು ಏನೇ ಇರಲಿ ಕಂಡೀಷನ್ಸ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಬಟ್ ವೇರ್ ಆಸ್ ಇನ್ಸೈಡ್ ಪೈಪ್ ಬೇಕಲ್ಲ ನನಗೆ ಇನ್ಸೈಡ್ ಪೈಪು ಏನು ಕಂಡೀಷನ್ ಇದಾವೆ ಅದ್ರದ್ದು ವರ್ಕಿಂಗ್ ಇದೆ ಏನು ಡಿಫೆಕ್ಟ್ಸ್ ಆಗಿದ್ದವು ಸೊ ಅದಕ್ಕೇನಂತಾರೆ ಸ್ಮಾರ್ಟ್ ಪಿಗ್ ಏನಿದಲ್ಲ ಇದು ಇಂಟರ್ನಲ್ ಕಂಡೀಷನ್ ಪೈಪದ ಇಂಟರ್ನಲ್ ಕಂಡೀಷನ್ನ ಜಡ್ಜ್ ಮಾಡಲಿಕ್ಕೆ ಪ್ಲಸ್ ಅನಲೈಸಿಸ್ ಮಾಡೋಕ್ಕೆ ಸ್ಮಾರ್ಟ್ ಡಿವೈಸ್ ಯೂಸ್ ಮಾಡ್ತಾರೆ ಸೊ ಇದನ್ನ ಲಿಂಕ್ ಇಟ್ಕೊಂಡು ನಿಮ್ಮ ಎಕ್ಸಾಮ್ಸ್ಗೆ ಏನು ಕೇಳ್ಬೋದು ಅನ್ನೋದೇ ಇಂಪಾರ್ಟೆಂಟ್ ಇವಾಗ ಐ ಥಿಂಕ್ ಜೋಗ್ರಫಿ ಶೇ ಜಿಯೋಗ್ರಫಿ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದೀನಿ ಯಾವ ದೇರ್ ವಿಲ್ ಬಿ ಒನ್ ಕ್ವಶನ್ ಬೆಸ್ಟ್ ಅಂದರೆ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಸೈಕ್ಲೋನ್ ಮೇಲೆ ಇರುತ್ತೆ ಅಂತ ಯಾಕಂದ್ರೆ ಯಾಕಂದರೆ ಇಂದನೇ ಎಷ್ಟು ಡಿಸಾಸ್ಟರ್ ಆಗ್ತಾಯಿದ್ದು ರೀಸೆಂಟಾಗಿ ಅಗೇನ್ ಇನ್ಸ್ಟ್ರೂಮೆಂಟ್ ಒಳಗೂ ಸೈಕ್ಲೋನ್ ಮೇಲೆ ಕೇಳ್ಬೋದು ಒನ್ ಕ್ವಶನು ಸೈಕ್ಲೋನ್ ಅಂತ ಬಂದಾಗ ವಿಂಡ್ ಲೈಕ್ ವೆಲಾಸಿಟಿ ಆಫ್ ವಿಂಡ್ ವೆಲಾಸಿಟಿ ಆಫ್ ವಿಂಡ್ ಲೈಕ್ ಸ್ಪೀಡ್ ಆಫ್ ದ ವಿಂಡ್ ಯಾವ ಇನ್ಸ್ಟ್ರೂಮೆಂಟ್ ಇದ್ದ ಹೇಳ್ತೀವಿ ಯಾಕಂದ್ರೆ ಇನ್ಸ್ಟ್ರೂಮೆಂಟ್ ಮೇಲೆ ಒಂದು ಕ್ವಶನ್ ಇದೆ ಅಂದ ಇಲ್ಲಿ ಇದೆ ಇಲ್ಲಿ ಇದೆ ಅಂದಾಗ ಅಪ್ಕಮಿಂಗ್ ಎಕ್ಸಾಮ್ಸ್ನಾಗೂ ಒಂದು ಕ್ವಶನ್ ಇರ್ಬೋದಲ್ಲ ಇನ್ಸ್ಟ್ರೂಮೆಂಟ್ ಒಳಗೆ ಮೇನ್ಲಿ ವಿಂಡ್ಸ್ ಮೇಲೆ ಇರ್ತೈತೆ ನೆನ್ಪಿಟ್ಗೊಡ್ರಿ ಅನಿಮೋಮೀಟ್ರ್ ಅಂತ ಕೇಳ್ತೀರಿ ನೀವು ಸೊ ವೆಲಾಸಿಟಿ ಆಫ್ ವಿಂಡ್ನ ಅಳ್ಯದ ಯಾವಪ್ಪ ಅಂದ್ರೆ ಅನಿಮೋಮೀಟ್ರು ಸೊ ಈ ಟೈಪ್ ಏನಿದೆಲ್ಲ ಈ ಥರ ನೀವು ಪ್ರಿಡಿಕ್ಷನ್ ಮಾಡ್ಕೊತೋಬೇಕಂದ್ರೆ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಕೇಳ್ದಾನ ಇಲ್ಲಿ ಕೇಳಿದಾನ ಪ್ಲಸ್ ಇಲ್ಲಿ ಕೇಳಿದಾನ ನಿಮ್ಗೆ ಸಿವಿಲ್ ಬೀಯಿಂಗ್ ಎಸ್ ಸಿವಿಲ್ ಇಂಜಿನಿಯರ್ಸ್ ಇರೋದ್ರಿಂದ ಸಮ್ ಎನ್ವಾರ್ಮೆಂಟ್ ರಿಲೇಟೆಡ್ ಅಂತ ಭಾಳ ಕೇಳ್ತಾನೆ ಓಕೆ ಈ ಥರ ನೀವೇನು ಮಾಡ್ಬೇಕಂದ್ರೆ ಅನಲೈಸಿಸ್ ಮಾಡಿಕೊಂಡು ಕಂಪೇರ್ ಮಾಡ್ಕೊಂತ ಹೋಗಬೇಕು ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಆ್ಯಸ್ ಯೂಜಲ್ ನಾನು ಆಲ್ರೆಡಿ ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಸಾಯಿಲ್ ಬಗ್ಗೆ ಹೇಳಿದ್ದೀನಿ ಡಿಫ್ರೆಂಟ್ ಟೈಪ್ ಆಫ್ ಸಾಯಿಲ್ಸ್ ಯಾಕೆಂದ್ರೆ ಇದು ಕೂಡ ನಿಮ್ಮಲ್ಲಿ ಏನು ಬರ್ತದೆ ಎನ್ವಾರ್ಮೆಂಟಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಗ್ಮೆಂಟ್ ಬರ್ತದೆ ಬಟ್ ಇಲ್ಲಿ ಏಡ್ಸ್ ಅಂತಿದೆ ನೋಡ್ಕೊಡ್ರಿ ಏನು ಕೇಳ್ತಾರೆ ಏಡ್ಸ್ ಮೇಲೆ ಅಂದಾಗ ಓನ್ಲಿ ಕಂಪ್ಲೀಟ್ಲಿ ಬೇಸಿಕ್ಸ್ ಅಂದಾಗ ಫುಲ್ ಫಾರ್ಮ್ ಓಕೆ ಫುಲ್ ಫಾರ್ಮ್ ಕೇಳ್ತಾನೆ ಸೊ ಈ ಟೈಪ್ ಫುಲ್ ಫಾರ್ಮ್ ಕೇಳ್ಬೇಕಾದ್ರೆ ರಿಗಾರ್ಡಿಂಗ್ ಏಡ್ಸ್ ಇದು ಏನು ಲಿಂಕ್ ಇತ್ತಲ್ಲ ಅದೇ ಟೈಪ್ ಒಂದು ಪ್ರೆಡಿಕ್ಷನ್ ಕ್ವಶನ್ ಆಲ್ರೆಡಿ ಇದೆ ಪ್ರೀ ಆಲ್ರೆಡಿ ಕ್ವಶನ್ಸ್ ಕೇಳ್ತಾನೆ ಯಾವ ಏರಿಯಾದ ಅಂದಾಗ ಒಂದು ಕ್ವಶನು ಈ ಸೆಗ್ಮೆಂಟ್ ಮಾತ್ರ ಕಂಪ್ಲೀಟ್ಲಿ ತರವಾಗಿ ಬರ್ಕೊಡ್ರಿ ಕೋವಿಡ್ ನೈನ್ಟೀನಿಂದ ಕೋವಿಡ್ ನೈನ್ಟೀನ್ ಏನಿದೆ ಅಲ್ಲ ಇದ್ರ ಮ್ಯಾಗೆ ಎಷ್ಟಾಗತ್ತಷ್ಟು ಪಾಸಿಬಲ್ ಆಗಿ ಏರಿಯಾ ನೋಡ್ಕೊಡ್ರಿ ಏರಿಯಾಸ್ ಯಾವಾಗ ನೋಡ್ಕೋಬೇಕಂತ ಕೊಡ್ತೀನಿ ಯಾಕಂದ್ರೆ ರೀಸೆಂಟಾಗಿ ನೋಡಿಕೊಡ್ರಿ ಎರಡು ಎಕ್ಸಾಮ್ ಆದರೂ ಕೆ ಪಿ ಎಸ್ಸಿದು ಎರಡು ಎಕ್ಸಾಮಲ್ಲಿ ಅಂತ ಮಾರ್ಕ್ಸ್ ಕೊಟ್ಟಿದ್ದಾರೆ ಇದ್ರಾಗ ಯಾವ ಏರಿಯಾ ಕೊಡ್ತಾನೆ ಸ್ವಲ್ಪ ಗಮನದಲ್ಲಿಟ್ಕೊಡ್ರಿ ಒಂದೇ ಕ್ವಶನ್ ನೋಡ್ಕೊಡ್ರಿ ಯಾವ ಥರ ಟ್ವಿಸ್ಟ್ ಮಾಡ್ತಾನೆ ಅಂದಾಗ ಲೈಕ್ ಒಂದು ಕ್ವಶನ್ ಪುಟಪ್ ಮಾಡ್ತಾನೆ ಏನಂತ ಇವಾಗ ನೋಡ್ಕೊಡ್ರಿ ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ವೈರಸ್ ಕೌಸಸ್ ದ ಕೋವಿಡ್ ನೈನ್ಟಿನ್ ಡಿಸೀಸ್ ಅಂತ ಕೇಳಿದಾಗ ಆಪ್ಷನ್ಸ್ ನೋಡಿಕೊಡ್ರಿ ಒಂದು ಏನು ಇರ್ತೈತಿ ಕೊರೋನಾ ವೈರಸ್ ಆಪ್ಷನ್ ಟು ನೋವೆಲ್ ಕೊರೋನಾ ವೈರಸ್ ಆಪ್ಷನ್ ತ್ರೀ ಸಾರ್ಸ್ ಕೋಟು ಅಂತ ಇರ್ತೈತಿ ಆಪ್ಷನ್ ಡಿ ನನ್ನ ಅಬ್ ಎಬೋ ಅಂತ ಇರ್ತೈತಿ ಲೈಕ್ ಒಂದೇ ಕ್ವಷನ್ನನ್ನ ಯಾವ ಥರ ತಿರುಗಿ ತಿರುಗಿಸ್ ಕೇಳ್ಬೋದು ಇಲ್ಲೇ ನೋಡ್ಕೊಳ್ರಿ ಎಷ್ಟು ಸ್ಟೂಡೆಂಟ್ಸ್ ಬೆಳಗ್ಗೆದ್ರ ನ್ಯೂಸ್ನಲ್ಲಿ ನೋಡ್ತಿರ್ತಿರೇವೆ ರಿಗಾರ್ಡಿಂಗ್ ಕೋವಿಡ್ ನೈನ್ಟೀನ್ ಮೇಲೆ ಮಾರ್ನಿಂಗಿಂದ ನೋಡ್ತಿರ್ತೀವಿ ಬಟ್ ಸಮ್ ಬೇಸಿಕ್ಸೇ ಗೊತ್ತಿರೋಲ್ಲ ಇದರಲ್ಲಿ ಯಾವ ಥರ ಟ್ವಿಸ್ಟ್ ಮಾಡೋದು ಯಾಕಂದರೆ ಇಲ್ಲಿ ವೈರಸ್ ಮೇಲೆ ಒಂದು ಕೇಳಿದನಂದ್ರೆ ಅಂದರೆ ನಿಮಗೆ ಎಕ್ಸಾಮ್ಸಲ್ಲೇ ಇದು ಕೋವಿಡ್ ಮೇಲೆ ಒಂದು ಕ್ವೆಶನ್ ಫಿಕ್ಸ್ ಇರ್ತೈತಿ ಅದೇ ಯಾವ ಥರ ತಿರುಗಿಸ್ ಕೇಳ್ತಾ ನೋಡ್ರಿ ಇದೇ ಒಂದು ಕ್ವಶನ್ಸಲ್ಲಿ ಎಲ್ಲ ಕ್ವಶನ್ಸ್ಗೆ ಯಾವ ಥರ ಆನ್ಸರ್ ಮಾಡ್ಬೇಕಂತ ಕೇಳ್ತಾನೆ ನೋಡ್ರಿ ಒಂದು ಕ್ವಶನು ಕೆಳಗಿನ ಯಾವ ವೈರಸ್ಸು ಕೋವಿಡ್ ನೈನ್ಟೀನ್ ಕಾಸ್ ಮಾಡ್ತೈತೆ ಅಂತ ಕೇಳ್ಬೋದು ಎಷ್ಟೋ ಜನ ಏನು ಮಾಡ್ತಾರೆ ಹಂಡ್ರೆಡ್ ಮೆಂಬರ್ಸ್ ಅಟೆಂಡ್ ಆಗ್ತಾ ಇದಾರೆ ಅಂದ್ರೆ ಅಟ್ಲೀಸ್ಟ್ ಟೆನ್ ಮೆಂಬರ್ಸ್ ಏನು ಮಾಡ್ತಾರೆ ನ್ಯೂಸ್ನಾಗೆ ಕೊರೋನಾ ವೈರಸ್ ಕೊರೋನಾ ವೈರಸ್ ಅಂತ ಭಾಳ ಇದ್ದಾಗ ಕೊರೋನಾ ವೈರಸ್ ಅಂತ ಹಾಕ್ತಾರೆ ಪ್ಲಸ್ ಯಾರು ಜನವರಿ ಮತ್ತು ಫೆಬ್ರವರಿ ಕರೆಂಟ್ ಅಫೇರ್ಸೋದಿರ್ತಿರಲ್ಲ ಜನವರಿ ಮತ್ತು ಫೆಬ್ರವರಿ ಕರೆಂಟ್ ಅಫೇರ್ಸೋದಿರ್ತಿರಲ್ಲ ಅದರಲ್ಲಿ ಒಂದು ಟ್ವೆಂಟಿ ಮೆಂಬರ್ಸ್ ಏನಾಗ್ತಿರ ಅಂದ್ರೆ ಟ್ವೆಂಟಿ ಮೆಂಬರ್ಸ್ ಏನಾಗ್ತಿರ ಅಂದ್ರೆ ನೊವೆಲ್ ಕೊರೋನಾ ವೈರಸ್ ಅಂತ ಹಾಕ್ತಿರ ಯಾಕಂದ್ರೆ ನೊವೆಲ್ ಇನ್ ದ ಸೆನ್ಸ್ ನ್ಯೂ ಅಂತ ಅರ್ಥ ಸೊ ಅವಾಗ ಇನ್ನೂ ಡಬ್ಲ್ಯೂ ಎಚ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸು ಒಂದು ಫಾರ್ ಪರ್ಟಿಕ್ಯುಲರಾಗಿ ನೇಮ್ ಫಿಕ್ಸ್ ಮಾಡಿದ್ದಿಲ್ಲ ಅದಕ್ಕೆ ಏನು ಮಾಡಿದ್ರ ಅಂದರೆ ನೋವೇಲಿ ಕೊರೋನಾ ವೈರಸ್ ಅಂತ ಇಟ್ಬಿಟ್ರು ಬಟ್ ಇವಾಗ ಏನಿದೆ ಆ್ಯಟ್ ಪ್ರೆಸೆಂಟ್ ಏನಿದೆಲ್ಲ ಇದ್ರ ನೇಮ್ ಏನಿದೆ ಅಲ್ಲ ಸಾರ್ಸ್ ಕೋಟು ಅಂತ ಇದೆ ಲೈಕ್ ಸಾರ್ಸ್ ಕೋಟು ಅಂದಾಗ ಯಾ ಅಪ್ಕಮಿಂಗ್ ಎಕ್ಸಾಮ್ಸ್ನಾಗ ಡೈರೆಕ್ಟಾಗಿ ಏನು ಕೇಳ್ಬೋದು ಅಂದ್ರೆ ಫುಲ್ ಫಾರ್ಮ್ ಕೇಳ್ಬೋದು ಇದನ್ನು ಸಾರ್ಸ್ ಕೋಟು ಫುಲ್ ಫಾರ್ಮು ಏನ್ಪಿಟ್ಕೊಡ್ರಿ ಸಿವಿಯರ್ ಆಕ್ಯೂಟು ರೆಸ್ಪಿರೇಟ್ರಿ ರೆಸ್ಪಿರೇಟ್ರಿ ಸಿಂಡ್ರೋಮ್ ಸಿಂಡ್ರೋಮು ಕೊರೋನಾ ವೈರಸ್ ಟು ಅಂತ ಇದು ಎಕ್ಸಾಕ್ಟ್ ನಿಮ್ಮ ಎಕ್ಸಾಮ್ಸಲ್ಲಿ ನಿಮಗೆ ಫುಲ್ ಫಾರ್ಮ್ ಕೇಳ್ಬೋದು ಯಾಕಂದ್ರೆ ಪ್ರಿವಿಯಸ್ಲಿ ಏಡ್ಸೋದು ಫುಲ್ ಫಾರ್ಮ್ ಕೇಳಿದ್ರಲ್ಲ ಅದೇ ಟೈಪ್ ಸಾರ್ಸ್ ಕೊಟ್ಟುದು ಫುಲ್ ಫಾರ್ಮ್ ಕೇಳ್ಬೋದು ಆರ್ ಎಲ್ಸ್ ಏನು ಕೇಳ್ತಾರೆ ಯಾವ ವೈರಸ್ ಕೋವಿಡ್ ನೈನ್ಟೀನ್ ಕಾಸ್ ಮಾಡಿದೆ ಅಂತ ಕೇಳ್ಬೋದು ಇನ್ನೂ ಹೆಚ್ಚಿಗೆ ಕೇಳಬೇಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಏನಂತ ಕೇಳ್ತಾರಂದ್ರೆ ಎಕ್ಸಾಮಲ್ಲಿ ಕೋವಿಡ್ ನೈನ್ಟೀನ್ ಇಸ್ ಡಿಸೀಸಿಸೇ ಈ ಇಸ್ ಕಾಸ್ಡ್ ಬೈ ಅಂತ ಏನು ಹೇಳ್ತಾನಂದ್ರೆ ಕಾಸ್ ಬೈ ಅಂತ ಕೇಳಿ ಆಪ್ಷನ್ಸ್ ಒಳಗೆ ಬ್ಯಾಕ್ಟೀರಿಯಾ ಪಂಗೈ ವೈರಸ್ ಈ ಟೈಪ್ ಇರ್ತದೆ ಯಾಕಂದ್ರೆ ನಿಮಗೆ ಬೇಸಿಕ್ ಸೈನ್ಸ್ ಇದೆ ಸೊ ನೆನ್ಪಿಟ್ಕೊಡ್ರಿ ವೈರಸ್ ಇದ್ದ ಕಾಸ್ ಆಗುತ್ತೆ ಅವ್ಗೆ ಎಕ್ಸಾಮ್ಸಲ್ಲಿ ಪ್ರತಿ ಕ್ವಶನ್ಸ್ಗೆ ಟೆನ್ ಮೆಂಬರ್ಸ್ನ ರಾಂಗ್ ಮಾಡ್ಸಿದ್ರೆ ಸಾಕು ಹಂಡ್ರೆ ಔಟ್ ಆಫ್ ಹಂಡ್ರೆಡ್ ಅದಕ್ಕೆ ಹೇಳ್ತಂದ್ರೆ ಈ ಟೈಪ್ ಕೇಳ್ಬೋದು ಪ್ಲಸ್ ಇಫ್ ಅಟ್ ಆಲ್ ಆರ್ಗನ್ಸ್ ಮೇಲೆ ಹೇಳಿದೆ ನಾ ಆರ್ಗನ್ಸ್ ಮೇಲೆ ಕೇಳಬೇಕಾದ್ರೆ ಏನೇನಿದೆ ಅಲ್ಲಪ್ಪ ನಮ್ಮ ಲಂಗ್ಸ್ ಮೇಲೆ ವುಮನ್ ಲಂಗ್ಸ್ ಮೇಲೆ ಯಾವುದ್ಯಾವುದು ಪಾಸಿಬಲ್ ಏರಿಯಾಸ್ ಇದೆ ನೋಡು ಲಂಗ್ಸ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು ಫಂಕ್ಷನ್ ಆಗಿರ್ಬೋದು ಪಾರ್ಟ್ಸ್ ಆಗಿರ್ಬೋದು ಎಲ್ಲನೂ ಗಮನದಲ್ಲಿ ಇಟ್ಕೊಳ್ರಿ ಯಾಕಂದ್ರೆ ಸಾರ್ಸ್ ಏನು ಕೋವಿಡ್ ಕೋವಿಡ್ ನೈನ್ಟೀನ್ ಡಿಸೀಸ್ ಏನಲ್ಲ ವಿಚ್ ಎಫೆಕ್ಟ್ ದ ಲಂಗ್ಸ್ ಲಂಗ್ಸ್ ಮೇಲೆ ಎಲ್ಲ ಪಾಸಿಬಲ್ ವೇದು ಇವನ್ ಪಾರ್ಟ್ಸ್ ಸತಿಗೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟು ಇದ್ರ ಮೇಲೆ ನೋಡ್ಕೊಳ್ರಿ ಮತ್ತೆ ಯಾವ ಥರ ಬರ್ಬೋದು ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ ಪ್ಲಸ್ ಕಂಪ್ಲೀಟ್ ಏನು ಕೇಳ್ತಾನಂದ್ರೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಅಂತೆಲ್ಲ ವ್ಯಾಕ್ಸಿನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ರೀಸೆಂಟ್ ಪಿ ಸಿ ಎಕ್ಸಾಮ್ ಪೇಪ್ ಬರ್ತದೆ ನೋಡ್ಕೊಡ್ರಿ ವ್ಯಾಕ್ಸಿನ್ ರಿಲೇಟೆಡ ಎಷ್ಟೋ ಕ್ವಶನ್ಸ್ ಇದ್ದವು ಏನು ಕೇಳ್ಬೋದು ವ್ಯಾಕ್ಸಿನ್ ರಿಲೇಟೆಡ್ ಅಂದಾಗ ಸ್ವಲ್ಪ ಏರಿಯ ನೋಟ್ ಡೌನ್ ಮಾಡಿಕೊಡ್ರಿ ಹೂ ಲೈಕ್ ಇಂಡ್ಯಾದಾಗ ಯಾರಿಗೆ ಅಥಾರಿಟಿ ಇದೆ ಲೈಕ್ ನಾವು ಟ್ರಯಲ್ ಅಂತಿಲ್ಲ ಯಾಕಂದ್ರೆ ನಿನ್ನೆ ಸತ್ ನಿನ್ನೆ ಆದರೂ ಏನಪ್ಪ ಅಂದ್ರೆ ನಮ್ದು ಏನಿದೆ ಅಲ್ಲ ಇಂಡ್ಯಾದ ಇಂಡಿಜಿನಿಯಸ್ ಏನಿದೆ ಅಲ್ಲ ಕೋವ್ಯಾಕ್ಸಿನ್ ಅಂತೀವಲ್ಲ ಕೋವ್ಯಾಕ್ಸಿನ್ ಏನಿದು ಇಂಡೀಜಿನಿಯಸ್ ಅಂದರೆ ಇಂಡ್ಯಾ ಇಂಡಿಯಾದಾಗ ಡೆವಲಪ್ ಆಗ್ತಿರೋದ ಕೊರೋನಾ ವೈರಸ್ದು ವ್ಯಾಕ್ಸಿನ್ ಇದು ಸೊ ಇದ್ರ ಮೇಲೆ ಏನು ಕೇಳ್ತಾನೆ ನೋಡ್ಕೊಳ್ರಿ ಇದು ಯಾರ್ಯಾರಪ್ಪ ಅಂದ್ರೆ ಭಾರತ್ ಬಯೋಟೆಕ್ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತೇಳಿ ಪ್ಲಸ್ ಐ ಸಿ ಎಮ್ ಆರ್ ಇಲ್ಲಿ ನೋಡ್ಕೊಳ್ರಿ ಇದು ಭಾಳ ಇಂಪಾರ್ಟೆಂಟು ಏನಂತಂದ್ರೆ ರೀಸೆಂಟ್ಲಿ ಪಿ ಸಿ ಗೆ ಐ ಸಿ ಎಮ್ ಆರ್ ಫುಲ್ ಫಾರ್ಮ್ ಕೇಳಿದಾನೆ ಐ ಸಿ ಎಮ್ ಆರ್ ಫುಲ್ ಫಾರ್ಮ್ ಕೇಳಿದಾನೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚು ಪ್ಲಸ್ಸು ನಿಮಗೆ ಡೈರೆಕ್ಟ್ಲಿ ಕೇಳ್ಬೋದು ವಿಚ್ ಆಫ್ ದ ಫಾಲೋಯಿಂಗ್ ಕಂಪ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕೋವ್ಯಾಕ್ಸಿನ್ ಅಂತ ಕೇಳ್ಬೋದು ಯಾಕಂದ್ರೆ ನಿನ್ನೆ ಆದರೂ ಪರ್ಮಿಷನ್ ನಿನ್ನೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಂತ ನ್ಯೂಸಲ್ಲೆಲ್ಲ ನೋಡ್ತೀರಿ ಫೇಸ್ ಟೂದಲ್ಲಿದೆ ಫೇಸ್ ತ್ರೀಯಲ್ಲಿ ಅಂತೇಳಿ ಇದೇನಲ್ಲ ಫೇಸ್ ತ್ರೀಗೆ ಟ್ರಯಲರ್ಗೆ ಟ್ರಯಲ್ ಫೇಸ್ ತ್ರೀ ಟ್ರಯಲ್ಗೆ ನಿನ್ನೆ ಭುವನೇಶ್ವರದಾಗ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ಗೆ ನೆಕ್ಸ್ಟ್ ಏನಿದೆ ಅಲ್ಲ ಒಂದಿಷ್ಟು ಫುಲ್ ಫಾರ್ಮ್ ನೀನು ಏನಪ್ಪ ಅಂದ್ರೆ ಸಿ ಡಿ ಎಸ್ ಸಿ ಓ ಅಂತೇಳಿ ನಾವೇನು ಸೆಂಟ್ರಲ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ಸ್ ಅಂತೇಳಿ ಯಾಕಂದರೆ ಇಂಡಿಯಾದಾಗ ಡ್ರಗ್ಸ್ ಏನೈತಿಲ್ಲ ಲೈಕ್ ಫಾರ್ಮಾಟಿಸಿಕಲ್ ಅಂತ ಹೇಳಲ್ಲ ಡ್ರಗ್ಸ್ದು ಪರ್ಮಿಷನ್ ಕೊಡಬೇಕಲ್ಲ ಯಾವುದೋ ಒಂದು ಡ್ರಗ್ನ ನಾವು ಏನು ಪಾಂದ್ರೆ ಒಂದು ಡಿಸೀಸ್ಗೆ ಇಂಪ್ಲಿಮೆಂಟ್ ಇದ್ವಿ ಅದನ್ನ ಟ್ರಯಲ್ ಮಾಡ್ತಾ ಅಂದಾಗ ಯಾರು ಅನ್ನೋದು ಕೇಳ್ಬೋದು ಪ್ಲಸ್ ಇವ್ರದೇನೈತಿಲ್ಲ ಯಾವ ಚೇರ್ಮನ್ ಯಾರಿದ್ದಾರೆ ಪ್ಲಸ್ ಯಾವ ಮಿನಿಸ್ಟ್ರಿ ಅಂದ್ರೆ ಬರುತ್ತೆ ನೋಡ್ಕೊಡ್ರಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವೆಲ್ಫೇರ್ ಅಂತೇಳಿ ವೆಲ್ಫೇರ್ ಅಂತೇಳಿ ಡಾಕ್ಟರ್ ಹರ್ಷವರ್ಧನ್ ಅವರು ಇದ್ದಾರೆ ಸೊ ಈ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ದಿ ಮೇ ಆಸ್ಕ್ ಯಾಕಂದರೆ ಐ ಸಿ ಎಮ್ ಆರ್ ಫುಲ್ ಫಾರ್ಮ್ ಕೇಳಿದ್ರಂದ್ರೆ ಇದ್ರ ಫುಲ್ ಫಾರ್ಮ್ ಕೇಳೋ ಚಾನ್ಸ್ ಇದೆ ಏನಪ್ಪ ಅಂದ್ರೆ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಕಂಟ್ರೋಲ್ ಸಾರಿ ಇಲ್ಲಿ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಅಂತೇಳಿ ಸೊ ಇದು ಆ್ಯಕ್ಚುಲಿ ಫೋರ್ ರಿಜ್ನಲ್ ರೀಜ್ನಲ್ ಸೆಂಟರ್ಸ್ ಇದಾವೆ ಅವು ಫೋರ್ ರೀಜ್ನಲ್ ಸೆಂಟರ್ಸ್ ಯಾವ ನೋಡ್ಕೊಡ್ರಿ ಮುಂಬೈ ಕಲ್ಕತ್ತಾ ಚೆನ್ನೈ ಮತ್ತು ಗಾಜಿಯಾಬಾದ್ ಅಂತೇಳಿ ಬಟ್ ಆ್ಯ ಜಸ್ಟ್ ನಿಮ್ಗೆ ಯಾವ ಮಿನಿಸ್ಟ್ರಿ ಅಂದ್ರೆ ಬರ್ತದ ಆ್ಯಟ್ ಪ್ರೆಸೆಂಟ್ ಯಾರು ಮಿನಿಸ್ಟ್ರಿ ಇದ್ದಾರೆ ಯಾಕಂದ್ರೆ ಇಂಡಿಯಾದಾಗ ಯಾವುದೇ ಇದ್ದರೂ ಇದಾಗ ಕಂಟ್ರೋಲ್ ಮಾಡ್ತೈತಿ ಯಾಕಂದ್ರೆ ಇವ್ರ ಪರ್ಮಿಷನ್ ವಿತೌಟ್ ಇವ್ರ ಪರ್ಮಿಷನ್ ಎಲ್ಲ ಯಾವುದು ಮಾಡೋಕ್ಕಾಗಲ್ಲ ರೈಟ್ ಸೊ ಅದಕ್ಕೇನತ್ತಲ್ಲ ನೆಕ್ಸ್ಟ್ ಇನ್ನೊಂದು ಇಂಟರ್ನ್ಯಾಷ್ನಲ್ ಹೇಳ್ಬೇಕಂದ್ರೆ ಸ್ಪೂಟ್ನಿಕ್ಸ್ ಅಂತೇಳಿ ನ್ಯೂಸ್ನಲ್ಲಿ ಇತ್ತು ನೋಡ್ರಿ ಸ್ಪೂಟ್ನಿಕ್ಸ್ ಪಾಯ್ ಅಂತೇಳಿ ರಷ್ಯಾನದ್ದು ಏನೈತಲ್ಲ ಲೈಕ್ ಡೈರೆಕ್ಟ್ಲಿ ಎತ್ತಾಗ್ತಾನೆ ಸ್ಪುಟ್ನಿಕ್ಸ್ ವ್ಯಾಕ್ಸಿನ್ ಯಾವ ದೇಶದ ಅಂತ ಕೇಳ್ಬೋದು ಅದಕ್ಕೆ ಈ ತರ ರಿಲೇಟ್ ಇರ್ತವಲ್ಲ ಅದನ್ನ ಸ್ವಲ್ಪ ಗಮನದಲ್ಲಿಟ್ಕೊಡ್ರಿ ಪ್ಲಸ್ ಐ ಥಿಂಕ್ ಮ್ಯಾಕ್ಸಿಮಮ್ ಜನಕ್ಕೆ ಇನ್ನಾದರೂ ಡಿಫ್ರೆನ್ಸ್ ಗೊತ್ತಿಲ್ಲ ಅನ್ಕೊಂತಾನೆ ಯಾವ ಒಂದಪ್ಪ ಡಿಫ್ರೆನ್ಸ್ ನೋಡ್ಕೊಡ್ರಿ ಬಾಡಿ ವ್ಯಾಕ್ಸಿನ್ ಸೊ ಇದಕ್ಕೆ ಬೇಸಿಕ್ಲಿ ಮೂರಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ ಯಾಕಂದ್ರೆ ನೋಡ್ಕೊಡ್ರಿ ವ್ಯಾಕ್ಸಿನ್ ಅನ್ನೋದು ಯಾಕೆಷ್ಟು ಡಿಲೇ ಆಗ್ತಾ ಇದೆ ಬರಕ್ ಅಂದಾಗ ಡೆಫಿನೆಟ್ಲಿ ನಮ್ಗೆ ಡೌಟ್ ಬರ್ಬೋದಲ್ಲ ಏನಿದು ವ್ಯಾಕ್ಸಿನ್ ಅನ್ನೋದು ಸ್ವಲ್ಪ ಇದು ಬೇಸಿಕ್ ಡೆಫ್ರೆ ಡಿಫ್ರೆನ್ಸ್ ನೇನ್ಬಿಟ್ಕೊಡ್ರಿ ಯಾಕಂದ್ರೆ ಡಿಫ್ರೆನ್ಸ್ ಮೇಲೆ ಕ್ವಶನ್ಸ್ ಸ್ಟಾರ್ಟ್ ಆಗ್ಬೋದು ಯಾಕಂದ್ರೆ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಂತೇನೆ ಏನಂತಂದ್ರಾಗ ಫೀವರ್ ಆಯ್ತು ನನಗೆ ಜ್ವರ ಬಂದಿದೆ ಈಗ ಜ್ವರ ಬಂದಿದೆ ಜ್ವರ ಬಂದಾಗ ನಾವು ಏನು ಟ್ಯಾಬ್ಲೆಟ್ ತೊಗೊತೀವಲ್ಲ ಟ್ಯಾಬ್ಲೆಟ್ ಏನಂತಾರೆ ಗೊತ್ತು ಇದು ಆ್ಯಂಟಿಜೆನ್ ಅಂತಾರೆ ಟ್ಯಾಬ್ಲೆಟ್ ಈಸ್ ಎ ಆ್ಯಂಟಿಜೆನ್ ಟ್ಯಾಬ್ಲೆಟ್ ಈಸ್ ಎ ಆ್ಯಂಟಿಜೆನ್ ಈ ಆ್ಯಂಟಿಜೆನ್ ನಮ್ಮ ಬಾಡಿ ಒಳಗೆ ಇರ್ಬೋದು ಆರ್ ಎಲ್ಸ್ ಔಟ್ಸೈಡ್ ಸೋರ್ಸ್ ಇದೆ ನಾನು ಟ್ಯಾಬ್ಲೆಟ್ ತೊಗೊತಾ ಇದ್ದೇನೆ ಫೀವರ್ಗೆ ಈ ಆ್ಯಂಟಿಜೆನ್ ಹೋಗಿ ಏನು ಮಾಡ್ತದೆ ಅಂದ್ರೆ ಆ್ಯಂಟಿಬಾಡಿಗೆ ಆ್ಯಕ್ಟಿವ್ ಮಾಡ್ತತಿ ಅಂದ್ರೆ ಆಲ್ರೆಡಿ ಫೀವರ್ ಅನ್ನೋದು ವೆಲ್ ಡಿಫೈನ್ಡ್ ಇದು ಈ ಡಿಸೀಸ್ ವೆಲ್ ಡಿಫೈನ್ಡ್ ಅಂದಾಗ ಏನು ಮಾಡ್ತದೆ ಅಂದ್ರೆ ನಮ್ಮ ಬಾಡಿ ಒಳಗೆ ಇಮ್ಯೂನ್ ಸಿಸ್ಟಮ್ ಅಂತೀವಲ್ಲ ಇಮ್ಯೂನ್ ಸಿಸ್ಟಮ್ಗೆ ಹೋಗಿ ಏನಪ್ಪಾ ಅಂದ್ರೆ ಏನು ಹೇಳ್ತದಂದ್ರೆ ಈ ಥರ ಆಲ್ರೆಡಿ ಫಿಯವರ್ ಬಂದಿದೆ ಸೊ ನೀ ಎದ್ದೇಳು ಸೊ ಅದನ್ನು ಏನಪ್ಪ ಅಂದ್ರೆ ಕ್ಯೂರ್ ಮಾಡುವಂತೇಳಿ ವೆಲ್ ಡಿಫೈನ್ಡ್ ಓಕೆ ವೆಲ್ ಡಿಫೈನ್ಡ್ ಅಂದರೆ ಫೀವರ್ ಅನ್ನೋದು ಆಲ್ರೆಡಿ ನೋನ್ ಟು ನಮ್ಮ ಬಾಡಿಗೆ ಗೊತ್ತಿದೆ ಯಾಕಂದರೆ ಈ ಟ್ಯಾಬ್ಲೆಟ್ ಆಲ್ರೆಡಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗಿದೆ ಸೊ ಇದೇನು ಮಾಡ್ತದೆ ಹೋಗಿ ಈ ಫೀವರ್ನ ಏನು ಮಾಡ್ತದೆ ಅಂದ್ರೆ ಕೊಂದಾಗ್ತದೆ ಬಟ್ ವೇರ್ ಆಸ್ ವ್ಯಾಕ್ಸಿನ್ ಅಂದರೆ ಏನಪ್ಪ ಅಂದಾಗ ವ್ಯಾಕ್ಸಿನ್ ಏನು ಗೊತ್ತು ನಮ್ಮ ಬಾಡಿ ಒಳಗೆ ಯಾವುದೋ ಒಂದು ಅನ್ನೋನು ಡಿಫೆಕ್ಟ್ ಬಂದಾಗಿನೈತಿಲ್ಲ ಓನ್ ತಾನು ಸೆಲ್ಫಾಗಿ ಐಡೆಂಟಿಫೈ ಮಾಡಿಕೊಂಡು ತನ್ನ ಬಾಡಿ ಒಳಗೆ ಆ್ಯಂಟಿಬಾಡಿ ತಾನೇ ಪ್ರೊಡ್ಯೂಸ್ ಮಾಡಬೇಕು ಎಕ್ಸ್ಟರ್ನಲ್ ಸೋರ್ಸಿಂದೆಲ್ಲ ಇವಾಗ ಆ್ಯಂಟಿಬಾಡಿ ಈಸಿಲಿ ಸಿಗ್ಬೋದು ಬಟ್ ವೇರ್ ಆಸ್ ವ್ಯಾಕ್ಸಿನ್ ಏನೈತಿಲ್ಲ ಭಾಳ ಡಿಲೇ ಆಗೋದಕ್ಕೆ ಕಾರಣ ಏನಂತಂದ್ರೆ ಅದು ಅನ್ನೋನ್ ಪರ್ಸನ್ ಏನು ವೈರಸ್ ಬಂದಿದಲ್ಲ ಅದನ್ನು ಯಾವ ಥರ ಫೈಟ್ ಮಾಡ್ಬೇಕಂತೇಳಿ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಇನ್ನೂ ಗೊತ್ತಿಲ್ಲ ಸೊ ಅದನ್ನು ಗೊತ್ತು ಮಾಡಿಸ್ಲಿಕ್ಕೆ ಏನಾಗತ್ತಲ್ಲ ವ್ಯಾಕ್ಸಿನ್ ಡಿಲೇ ಆಗ್ತದೆ ಇವಾಗ ನೀವು ಫಿಯೋ ಫೀವರ್ ಜ್ವರ ಅನ್ನೋದೇನತ್ತಲ್ಲ ಆಲ್ರೆಡಿ ಡಿಪ್ಯಾಂಡ್ ಟ್ಯಾಬ್ಲೆಟ್ ಇದೆವು ಅದಕ್ಕೆ ಆಲ್ರೆಡಿ ಆ್ಯಂಟಿಜನ್ ಟ್ಯಾಬ್ಲೆಟ್ ಕೊಟ್ಟಾಗ ಏನಾಗುತ್ತೆ ಆ್ಯಂಟಿಬಾಡಿ ಹೋಗಿ ಏನು ಮಾಡ್ತದೆ ಅದು ಆ್ಯಕ್ಟಿವ್ ಮಾಡಿಬಿಡ್ತೈತಿ ಇದನ್ನು ಬಟ್ ವ್ಯಾಕ್ಸಿನ್ ಏನೈತಲ್ಲ ನಮ್ಮ ಬಾಡಿ ಓನ್ ಜನ್ರೇಟ್ ಮಾಡಬೇಕು ಆ್ಯಂಟಿಬಾಡಿನ ಅದಕ್ಕೆ ಈ ಥರ ಡಿಲೇ ಆಗ್ತಾಯಿದೆ ಸ್ವಲ್ಪ ಈ ಮೂರು ವರ್ಡ್ಸ್ ಮೇಲೆ ಗಮನ ಇಟ್ಕೊಡ್ರಿ ಡೈರೆಕ್ಟ್ಲಿ ಒಂದು ಕ್ವಶನ್ ಆಗ್ಬೋದು ಇದ್ರ ಮೇಲೆ ಬೇಸಿಕ್ ಮೇಲೆ ಯಾಕಂದ್ರೆ ಇಷ್ಟು ಮಂತಾದರೂ ನಾವು ಸಫರ್ ಆಗ್ತಾಯಿದ್ದೀವಿ ಅಂದ್ರೆ ವ್ಯಾಕ್ಸಿನ್ ಇಲ್ಲ ವ್ಯಾಕ್ಸಿನ್ ಇಲ್ಲ ಅಂದಾಗ ವ್ಯಾಕ್ಸಿನ್ ಅಂದರೆ ಏನಂತೇಳಿ ಕೇಳೋ ಚಾನ್ಸ್ ಇರ್ತೈತಿ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಟೆಂಪ್ರೇಚರ್ ಸ್ಕೇಲ್ ಅನ್ನೋದು ಟೆಂಪ್ರೇಚರ್ ಸ್ಕೇಲ್ ಅನ್ನೋದು ಒನ್ ಆಫ್ ದ ಪ್ರಿಡಿಕ್ಟೆಡ್ ಕ್ವಶನ್ ಯೂಸ್ ಅಲ್ಲ ಯಾಕಂದಾಗ ಅಂದಾಗ ಐ ಥಿಂಕ್ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ ನೀವು ಏನಂತಂದಾಗ ಇಲ್ಲಿ ನೋಡಲಿ ಈ ಥರ ಯಾವುದೇ ಇದಕ್ಕೆ ಹೋದ್ರೂ ನಮ್ಮದು ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದಾರಲ್ಲ ಯಾವುದೇ ಎಕ್ಸಾಮ್ಸ್ಗೋ ಯಾವುದೇ ಯಾವ ಸ್ಕೂಲ್ಗೆ ಹೋರು ಎಲ್ಲಿಗೆ ಹೋಗಲಿ ನಿಮ್ಗೆ ನಮ್ಮದು ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾಯಿದ್ದಾರೆ ಯಾಕೆ ಬಾಡಿ ಟೆಂಪ್ರೇಚರ್ನ ಚೆಕ್ ಮಾಡಬೇಕು ಈ ಥರ ಇದು ಬಂದಾಗ ಒನ್ ಕ್ವಶನಿಲ್ ಬಿ ಟೆಂಪ್ರೇಚರ್ ಸ್ಕೇಲ್ ಮೇಲೆ ಇರ್ತದ ಸ್ಕೇಲು ಟೆಂಪ್ರೇಚರ್ ಸ್ಕೇಲು ಟೆಂಪ್ರೇಚರ್ಸ್ ಯಾಕಂದ್ರೆ ಐ ಥಿಂಕ್ ಕರೆಕ್ಟ್ ಆಗಿ ಅಂತ ಕೇಳಿದರೆ ಗೊತ್ತಾಗತ್ತೆ ನಿಮ್ಗೆ ಲೈಕ್ ಯಾರ್ದಾರು ನಿಮ್ಮ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡುವಾಗ ನಾವು ಸುಮ್ಮನೆ ನೋಡಿ ನೋಡಿಬಿಡ್ತೇವೆ ಅವ್ರು ಹೋಗ್ರಿ ಅಂದ್ರೆ ಬಿಟ್ಲೆ ಹೋಗಿ ಬಿಡ್ತೀವಿ ಬಟ್ ಆ್ಯಕ್ಚುಲಿ ಬೀಂಗ್ ಆಸ್ಪಿರೆಂಟ್ ಅದ್ರಾಗಿ ಏನು ನೋಡ್ತದ ಅಂದಾಗ ನಮ್ದು ಏನಪ್ಪ ಅಂದ್ರೆ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತೈತಿ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತದೆ ಅಂದಾಗ ನಮ್ಗೆ ಏನೇನು ಪಾಸಿಬಲ್ ಕ್ವೆಶನ್ ಅಂದ್ರೆ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟಿರ್ಬೇಕು ಒಬ್ಬ ವುಮನ್ ಬಿಯಂಗ್ದು ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟಿರಬೇಕು ಈ ಒಳಗೆ ಏನತ್ತಿಲ್ಲ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫಾರ್ನೈಟುಕಿನ ಕಡಿಮೆ ತೋರಿಸ್ತು ಅದರ ನಿಯರ್ ತೋರಿಸ್ತಂದ್ರೆ ನಿಮಗೆ ಬಿಡ್ತಾರೆ ಇನ್ ಕೇಸು ಜಾಸ್ತಿ ಆಯಿತು ಅವು ಹಂಡ್ರೆಡ್ ಪ್ಲಸ್ ಬಂದಾಗ ಏನು ಮಾಡ್ತಾರೆ ಅಂದ್ರೆ ಇಡ್ತಾರೆ ಇಮಿಡಿಯೇಟ್ಲಿ ನಿಮ್ಗೆ ಏನತ್ತಾರ ಟ್ರೀಟ್ಮೆಂಟಿಗೆ ತೊಗೊಂಡು ಹೋಗ್ತಾರೆ ಯಾರ ಹೆಲ್ಸ ಏನತ್ತರ ನಿಮ್ಗೆ ಸಪ್ರೇಟ್ ನಿಲ್ಲಿಸ್ತಾರೆ ಯಾಕಂದರೆ ಬಾಡಿ ಟೆಂಪ್ರೇಚರ್ ಯಾವ ರೀಸನ್ ಇಂದ ಸ್ಟಾರ್ಟ್ ಆಗಿದೆ ಅನ್ನೋದು ತಿಳ್ಕೋಬೇಕಲ್ಲ ಅಂದ್ರೆ ಸೊ ನಿಮಗೆ ನಾರ್ಮಲ್ ಬಾಡಿ ಟೆಂಪರೇಚರ್ ಅಂತ ಬಂದಾಗ ಪ್ಯಾರಾನೇಟ್ ಸ್ಕೇಲ್ ಒಳಗೆ ಏನಾಗುತ್ತೆ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಪ್ಯಾರಾನೈಟ್ ಐ ತಿಂಕ್ ಈ ಕ್ಲಾಸ್ ನೋಡಿದ ಮೇಲೆ ಒನ್ ಟೈಮ್ ಹೋಗಿ ಯಾಕೆ ಗನ್ ಚೆಕ್ ಮಾಡ್ತಿರ್ತಾರೆ ನೋಡ್ರಿ ಲೈಕ್ ನಿಮ್ಮ ಟೆಂಪ್ರೇಚರ್ ಅದನ್ನು ನೋಡ್ಕೊಳ್ರಿ ಯಾಕೆ ಈ ಟೆಂಪ್ರೇಚರ್ ಸ್ಕೇಲ್ ಮೇಲೆ ಮತ್ತೇನೇನು ಕ್ವಶನ್ ಆಗ್ಬೋದು ಅನ್ನೋದು ಇಂಪಾರ್ಟೆಂಟ್ ಕನ್ವರ್ಷನ್ಸ್ ಕನ್ವರ್ಷನ್ಸ್ ಯಾಕಂದ್ರೆ ಈ ಮಟ್ ಇದು ಏನೈತಲ್ಲ ಇನ್ಸ್ಟ್ರೂಮೆಂಟ್ ಡೇಲಿ ನಾವು ನೋಡ್ತಾ ಇದ್ದೇವೆ ಅಂದಾಗ ಅದ್ರ ಮೇಲೆ ಟೆಂಪ್ರೇಚರ್ ಸ್ಕೇಲ್ ಒಂದು ಕ್ವಶನ್ ಡೈರೆಕ್ಟ್ಲಿ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಫ್ಯಾರನೈಟ್ ಕೇಳಿದಾಗ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಯೂಶಲಿ ಸೆಲ್ಸಿಯಸ್ ಅಂದಾಗ ತರ್ಟಿ ಸೆವೆನ್ ಟು ತರ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ಏನಪ್ಪ ನಮ್ಮದು ನಾರ್ಮಲ್ ಬಾಡಿ ಟೆಂಪ್ರೇಚರ್ ಅಂತ ನಾವು ಸೊ ನಿಮಗೆ ಸೆಲ್ಸಿಯಸ್ನಾಗ ಕೇಳ್ಬೋದು ಇಲ್ಲ ಫ್ಯಾರಿನೈಟ್ ಕೇಳ್ಬೋದು ಪ್ಲಸ್ ಏನಂತಂದ್ರೆ ಒಂದು ಟೆಂಪ್ರೇಚರ್ ಕೊಟ್ಟು ಏನು ಮಾಡ್ತಾನೆ ಕ್ಯಾಲ್ಕುಲೇಷನ್ ಮಾಡೋಕೇಳ್ತಾನೆ ಏನಂತಂದ್ರೆ ಲೈಕ್ ಸೆಲ್ಸಿಯಸ್ ಟು ಫ್ಯಾರನೈಟ್ ಅಂತ ಕೇಳ್ಬೋದು ಆರ್ ಎಲ್ಸ್ ರಿವರ್ಸ್ ಆಗಿ ಫ್ಯಾರನೈಟ್ ಟು ಸೆಲ್ಸಿಯಸ್ ಅಂತ ಕೇಳ್ಬೋದು ಒಂದು ಕನ್ವರ್ಷನ್ದು ಫಾರ್ಮುಲಾ ನೆನ್ಪಿಟ್ಕೊಡ್ರಿ ಐ ಥಿಂಕ್ ಈ ಫಾರ್ಮುಲಾ ಎಲ್ಲ ನೋಡಿರ್ತೀರಿ ಸೆಲ್ಸಿಯಸ್ ಮಾಡಬೇಕಾದ್ರೆ ಏನಪ್ಪ ಅಂದಾಗ ಫೈವ್ ಬೈ ನೈನ್ ಎಫ್ ಮೈನಸ್ ತರ್ಟಿ ಟು ಅಂತೇಳಿ ಸೊ ಈ ಫಾರ್ಮುಲಾ ಯಾವಾಗಲೂ ಏನ್ಪಿಟ್ಕೊಡ್ರಿ ಯಾಕಂದ್ರೆ ಟೆಂಪ್ರೇಚರ್ ಸ್ಕೇಲ್ ಮತ್ತು ಟೆಂಪ್ರೇಚರ್ ಸ್ಕೇಲ್ ನ್ಯೂಸಲ್ಲಿ ಭಾಳ ನೋಡ್ತಾ ಇದೀವಿ ಅಂದಾಗ ಇದನ್ನ ಕನ್ವರ್ಷನ್ ಕೇಳ್ಬೋದು ಪ್ಲಸ್ ಏನು ಕೇಳ್ತಾರೆ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಫ್ರೀಸಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಸೊ ನೋಡ್ಕೊಡಿರಿ ಫ್ರೀಸಿಂಗ್ ಪಾಯಿಂಟು ಈಗ ಸೆಲ್ಸಿಯಸ್ ಅಂತ ಕೇಳಿದ್ರಿ ಈಜು ಏನಂತೀರಿ ನೀವು ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂತೀರಿ ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂತೀವಿ ವೇರ್ ಎಸ್ ಏನು ಫ್ಯಾರನೈಟ್ ಅಂತ ಕೇಳಿದಾಗ ಎಷ್ಟೈತಿ ಫ್ಯಾರನೇಟ್ ಅದೊಳಗೆ ನಮ್ದು ಫ್ರೀಸಿಂಗ್ ಪಾಯಿಂಟ್ ಎಷ್ಟೈತೆ ಅಂತ ನಾನು ಕಮೆಂಟ್ ಮಾಡಿಕೊಡ್ರಿ ನೆಕ್ಸ್ಟ್ ಸೇಮ್ ಯಜು ನಾವೇನು ಬಾಯ್ಲಿಂಗ್ ಪಾಯಿಂಟ್ ಅಂದಾಗ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಂತೀವಿ ಅಗೇನು ಬಾಯ್ಲಿಂಗ್ ಪಾಯಿಂಟ್ ಫಾರಿನೇಟ್ಸ್ ಒಳಗೆ ಎಷ್ಟೈತೆ ಅಂತೇಳಿ ಕಮೆಂಟ್ ಮಾಡಿಕೊಡ್ರಿ ಅದಕ್ಕೆ ಎಕ್ಸಾಮ್ನಾಗ ಇನ್ ಕೇಸ್ ನೀವು ಮಗ್ಗಪ್ ಮಾಡೋಕೆ ಆಗಿರಲಿಲ್ಲ ಅಂದ್ರೂ ಈ ಫಾರ್ಮಲ್ ಮಗ್ಗಪ್ ನೋಡ್ಕೊಡ್ರಿ ಯಾಕಂದ್ರೆ ಈಜಿಲಿ ನೀವು ಗೊತ್ತಿರೋದ್ರೆ ನನ್ನ ಫ್ರಿಜಿಂಗ್ ಪಾಯಿಂಟ್ ಸೆಲ್ಸಿಯಸ್ ಜೀರೋ ಅಂದಾಗ ಏನಾಗ್ಬಿಡ್ತೈತೆ ಅಂದ್ರೆ ಇಲ್ಲಿ ನೀವು ಜೀರೋ ಪುಟ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಡೈರೆಕ್ಟ್ಲಿ ಏನಾಗುತ್ತೆ ತರ್ಟಿ ಟು ಫಾರ್ನೈಟ್ ಸಿಗುತ್ತೆ ಸೇಮ್ ಆ್ಯಸು ಇಲ್ಲಿ ಹಾಕ್ಬೋದು ಪ್ಲಸ್ ಇನ್ನೊಂದು ಏನು ಕೇಳ್ಬೋದ್ರೆ ನಾರ್ಮಲಿ ನಾವು ಬಾಡಿ ಟೆಂಪ್ರೇಚರ್ನ ಯಾವ ಸ್ಕೇಲ್ ಒಳಗೆ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟು ಕೆಲ್ವಿನ್ ನಮ್ಮ ನಾರ್ಮಲ್ ಬಾಡಿ ಟೆಂಪರೇಚರ್ ಆಯ್ತು ಯಾವುದೇ ಇವಾಗ ನಾವು ಟೆಂಪ್ರೇಚರ್ ಸ್ಕೇಲ್ ಒಳಗೆ ಬೇಕಾದ್ರೆ ಕೆಲ್ವಿನಲ್ಲಿ ಹೇಳ್ತೀವಿ ಪ್ಲಸ್ ಅಗೇನ್ ಕೆಲ್ವಿನ ಕನ್ವರ್ಷನ್ ಕೇಳ್ಬೋದು ನಿಮಗೆ ಕೆಲ್ವಿನ್ ಕನ್ವರ್ಷನ್ ಅದಕ್ಕೆ ಹೇಳ್ತನಲ್ಲ ಟೆಂಪ್ರೇಚರ್ ಸ್ಕೇಲ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಗ್ಮೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್ ರೈಟ್ ಈ ತರ ನೆನಪಿಟ್ಕೊಳ್ರಿ ಪ್ಲಸ್ ನೆಕ್ಸ್ಟ್ ನೋಡ್ರಿ ಏನಪ್ಪ ಅಂದ್ರೆ ಎಸ್ಕೇಪ್ ವೆಲಾಸಿಟಿ ಅದೇ ಹೇಳಿದ್ನಲ್ಲ ವಿಂಡ್ ವೆಲಾಸಿಟಿ ಅಂದಾಗ ಎಸ್ಕೇಪ್ ವೆಲಾಸಿಟಿ ಯಾಕೆ ನ್ಯೂಸ್ ಇದೆ ಯಾಕಂದಾಗ ಇದನ್ನ ನೋಡ್ಕೊಡ್ರಿ ಇದ್ರ ಮೇಲೆ ಏನೇನು ಪಾಸಿಬಲ್ ಕೇಳ್ಬೋದು ಐ ತಿಂಕ್ ನಾ ಏರಿಯಾಸ್ ಹೇಳಿಕೊಡ್ತೀನಿ ನೋಡ್ರಿ ಪೆಲಾಸಿಟಿ ಎಸ್ ಕೆ ಪೆಲಾಸಿಟಿ ನಿಮ್ಗೆ ಮೂನ್ದು ಕೇಳಿದೆ ಅಲ್ಲಿ ಓಕೆ ಚಂದ್ರನ ಮೇಲೆ ಲೈಕ್ ಕೆ ಪೆಲಾಸಿಟಿ ಅಷ್ಟಿದೆ ಅಂದಾಗ ಸೊ ಯೂಶಲ್ ನೀವು ಮಗ್ಗಪ್ ಮಾಡಿರ್ತೀರಿ ಇಲ್ಲ ನನಗೆಲ್ಲ ಟೂ ಪಾಯಿಂಟ್ ತ್ರೀ ಏಟ್ ಕಿಲೋಮೀಟ್ರ್ ಪರ್ ಸೆಕೆಂಡ್ ಅಂತೇಳಿ ಇದು ಮೂನದಲ್ಲಿ ಆದ್ರಾಗ ಅರ್ಥದ್ದು ಏನೈತಿ ಅರ್ಥದ ಲೆವೆನ್ ಟ ಪಾಯಿಂಟ್ ಟೂ ಕಿಲೋಮೀಟ್ರ್ ಪರ್ ಸೆಕೆಂಡ್ ಏನೈತಿಲ್ಲ ಇದೆ ಸೊ ಇಷ್ಟು ಓಕೆ ಬಟ್ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಮೇಲೆ ಇದ್ರ ಮೇಲೆ ಪಾಸಿಬಲ್ ಕ್ವೆಶನ್ ಕೇಳ್ಬೇಕಂದ್ರೆ ಯಾಕೆ ಇನ್ ಇಂಡೈರೆಕ್ಟ್ಲಿ ಕರೆಂಟ್ ಅಫೇರ್ಸ್ ಆಡ್ ಮಾಡ್ತಾನೆ ಯಾಕಂದಾಗ ಕರೆಂಟ್ ಅಫೇರ್ಸ್ ಇದನ್ನು ಸ್ವಲ್ಪ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಅಂತ ಏನಪ್ಪ ಇಸ್ರೋ ಏನಿದೆಯಲ್ಲ ಅಲ್ಲ ಇಸ್ರೋ ರೀಸೆಂಟ್ಲಿ ಏನು ಮಾಡ್ತು ಅದ್ರದ್ದು ಥರ್ಡ್ ರಾಕೆಟ್ ಲಾಂಚ್ ಪ್ಯಾಡ್ ನ ಅನೌನ್ಸ್ ಮಾಡ್ತು ಎಲ್ಲಿ ಎಲ್ಲಿ ಹಾಕ್ತೀವಿ ನಾವು ಅಂದಾಗ ಅದರ ನೇಮ್ ಏನ್ಪಿಟ್ಕೊಡ್ರಿ ಏನಪ್ಪ ಅಂದ್ರೆ ಕುಲಶೇಖರ ಪಟ್ಟಿಣಂ ಅಂತೇಳಿ ಕುಲಶೇಖರ ಪಟ್ಟಿಣಂ ಅಂತೇಳಿ ತಮಿಳ್ನಾಡು ಒಳಗ ತುತುಕೋಡಿ ಅಂತೇಳಿದೆ ನೋಡ್ರಿ ತುತುಕೋಡಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಇದು ಕರೆಂಟ್ ಅಫೇರ್ಸ್ ಕೇಳೋ ಚಾನ್ಸ್ ಇದೆ ಯಾಕಂದ್ರೆ ಕೆ ಎಲಾಸಿಟಿ ಬಂದೈತೆ ಅಂದಾಗ ಇದನ್ನ ಲಿಂಕ್ ಮಾಡಿ ಕೊಡ್ತಾ ಇದನ್ನ ಕರೆಂಟ್ ಅಲ್ಲಿ ತುತ್ತುಕೋಡಿ ಕೇಳೋ ಚಾನ್ಸ್ ಇದೆ ತುತ್ತುಕೋಡಿ ಡಿಸ್ಟಿಕ್ಕು ಎಕ್ಸಾಕ್ಟ್ ಲೊಕೇಶನ್ ಏನಿದೆ ಅಲ್ಲ ಕುಲಶೇಖರ ಪಟ್ಟಣಮ್ ಅಂತೇಳಿ ನಿಮಗೆ ಕೇಳ್ಬೋದು ರೀಸೆಂಟ್ಲಿ ಯಾವ ಲೊಕೇಶನ್ ಒಳಗೆ ಇಸ್ರೋದವರು ಥರ್ಡ್ ರಾಕೆಟ್ ಲಾಂಚ್ ಮಾಡು ಇದು ಮಾಡಿದಾರೆ ಅಂತೇಳಿ ಪ್ಲಸ್ ನಿಮ್ಗೆ ಎಫೆಟ್ ಆಬೇಕಂತಾರೆ ಇನ್ನು ರಿಮೇನಿಂಗ್ ಎರಡು ಎಲ್ಲಿದೆ ನೋಡ್ಕೊಡ್ರಿ ರಿಮೇನಿಂಗ್ ಎರಡು ಎಲ್ಲಿದೆ ಸ್ವಲ್ಪ ನೋಡ್ಕೊಡ್ರಿ ಬಟ್ ಇದೇನೈತಿಲ್ಲ ಒನ್ ಆಫ್ ದ ಪ್ರೆಡಿಕ್ಟೆಡ್ ಕ್ವೆಶನ್ ಇದು ಪ್ಲಸ್ ಏನಿದೆ ಅಲ್ಲ ಇವಾಗ ನೋಡ್ಕೊಡ್ರಿ ನಮ್ಮದು ಇಂಡಿಯಾ ಮ್ಯಾಪ್ ಹಿಂಗ್ ಇದೆ ಅಂದಾಗ ಇಲ್ಲಿ ಬರ್ತೈತಿ ಇದು ಓಕೆ ಇಲ್ಲಿ ಬರ್ತದೆ ಇಲ್ಲಿ ಇಕ್ವೆಟೋರಿಯಲ್ ಲೈನ್ ಬರ್ತದೆ ಓಕೆ ಸೊ ಯಾವುದೇ ನೋಡ್ಕೊಡ್ರಿ ನೀವು ರಾಕೆಟ್ ಲಾಂಚ್ ಸ್ಯಾಟಲೈಟ್ ಲಾಂಚ್ ಪ್ಯಾಡ್ ಪ್ಯಾಡಿನ ಆಲ್ಮೋಸ್ಟ್ ಅಲ್ಲಿ ಎಲ್ಲಿದ್ದಪ್ಪ ಅಂದಾಗ ಎಲ್ಲಿದ್ದಾವ ಅಂದಾಗ ಇಲ್ಲಿ ನೋಡು ನಿಯರ್ ಇಕ್ವೆಟೋರಿಯಲ್ ಏನಿದೆಯಲ್ಲ ನಿಯರ್ ಇಕ್ವೆಟೋರಿಯಲ್ ಲೈನ್ ಏನಿದೆ ಅಲ್ಲ ಇಲ್ಲೇ ಬಾಳಿದವು ಯಾಕೆ ಇಲ್ಲೇ ಬಾಳಿದೋ ಅಂದಾಗ ಡೆಫಿನೆಟ್ಲಿ ಹೇಳ್ತೇನಲ್ಲ ಸಮ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನ್ಪಿಟ್ಕೊಡ್ರಿ ನೀವು ನ್ಯೂಟನ್ಸ್ ಲಾ ಒಳಗೆ ಓದ್ತೀರಿ ಪ್ಲಸ್ ಯಾಕಂದ್ರೆ ನಮ್ದು ಅರ್ತ್ ಏನಿದೆಯಲ್ಲ ಅರ್ತ್ ಈ ಥರ ಇದೆ ಅಂದಾಗ ಸೊ ಇಲ್ಲಿ ನೋಡಿಕೊಡ್ರಿ ಏನಂದಾಗ ಇಕ್ವಟೋರಿಯಲ್ ಲೈನ್ ಕಡೆ ಇಕ್ವಟೋರಿಲ್ ಲೈನ್ ಕಡೆ ಏನಪ್ಪ ಅಂದ್ರೆ ಆ್ಯಂಗ್ಯುಲರ್ ಮೂಮೆಂಟ್ ಅನ್ ಮೂಮೆಂಟಮ್ ಅಂತೀವಲ್ಲ ಇವಾಗ ನಾನು ಡಿಸ್ಕಸ್ ಥ್ರೋ ಮಾಡ್ಬೇಕಾದ್ರೆ ಏನಾಗತ್ತೆ ನಾನು ರೊಟೇಟಾಗಿ ಡಿಸ್ಕಸ್ ಥ್ರೋ ಮಾಡಿದಾಗ ಭಾಳ ಸ್ಪೀಡಾಗಿ ಹೋಗ್ ಭಾಳ ಮುಂದೆ ಹೋಗ್ತದಲ್ಲ ಶಾರ್ಟ್ ಪುಟ್ ಹೋಗಿಬೇಕಾದ್ರೆ ರೌಂಡಾಗಿ ಬಿಡ್ತಾರೆ ನೋಡಿ ಯಾಕಂದ್ರೆ ನನಗೆ ಎಷ್ಟು ಸರ್ಫೇಸ್ದು ಎಷ್ಟು ಇದು ಇರ್ತೈತೆ ಅಲ್ಲಿ ಎಷ್ಟು ದೊಡ್ಡ ಸಿಗ್ತ ನೋಡಿ ರೇಡಿಯಸ್ ಅಷ್ಟೇನಾಗತ್ತೆ ನನ್ಗೆ ಅಷ್ಟು ಸ್ಪೀಡ್ ಸಿಕ್ತತ್ತೆ ಮೂವ್ ಆಗ ಪ್ಲಸ್ ಸ್ಪೀಡ್ ಇಮಿಡಿಯೇಟ್ಲಿ ಮೂವ್ ಆಗ್ತಾಯಿದ್ರಿಂದ ಯಾಕಂತಂದ್ರೆ ಅರ್ತ್ ಅರ್ತ್ ಏನಾಗ್ತೈತಿ ನನಗೆ ವೆಸ್ಟಿಂದ ಈಸ್ಟ್ ರೊಟೇಟ್ ಆಗತ್ತೈತಿ ಈ ಥರ ರೊಟೇಟ್ ಆಗ್ತೈತಿ ವೆಸ್ಟಿಂದ ಸಾರಿ ಅರ್ತ್ ವೆಸ್ಟಿಂದ ಈಸ್ಟ್ ಡೈರೆಕ್ಷನ್ ಒಳಗೆ ರೊಟೇಟ್ ಆಗ್ತೈತಿ ಸೊ ನೋಡ್ಕೊಡಿರಿ ನಮ್ಮೆಲ್ಲ ಏನಿದೆ ನಮಗೆಲ್ಲ ಏನಿದವಲ್ಲ ಈಸ್ಟ್ ಕಡೆನ ಆಲ್ಮೋಸ್ಟ್ ಅಲ್ಲೂ ವರ್ಲ್ಡ್ದಾಗ ಏನು ಲಾಂಚ್ ಇದಾವಲ್ಲ ಈಸ್ಟ್ ಕಡೆಯೇ ಅಂದ್ರೆ ಆಲ್ರೆಡಿ ಅರ್ತ್ ಏನಾಗ್ತದೆ ಅಂದ್ರೆ ಈ ಥರ ವೆಸ್ಟಿಂದ ಈಸ್ಟ್ ಮೂವ್ ಆಗಬೇಕಾದ್ರೆ ನಾವು ಈಸ್ಟ್ ಕಡಿದ್ನ ಹಾಕ್ಬೋದಕ್ಕೆ ಏನಾಗುತ್ತೆ ಇಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ ಅದು ಅಲ್ಲಿ ಏನಾಗುತ್ತೆ ಅಂದ್ರೆ ಇಷ್ಟು ದೊಡ್ಡದು ನಾವು ರೌಂಡ್ ಹೊಡೆದು ಸ್ಪೀಡಾಗಿ ಹೋಗ್ಬೋದಲ್ಲ ಐ ಥಿಂಕ್ ನೀವು ಜಸ್ಟ್ ಇಮೇಜ್ ಮಾಡಿಕೊಡ್ರಿ ರಿಲೇ ಓಡಬೇಕಾದ್ರೆ ನೋಡ್ಕೊಡ್ರಿ ನೀವು ಔಟರ್ ಲೇಯರ್ ಕಡಿದ ಭಾಳ ಸ್ಪೀಡಾಗಿ ಓಡ್ತಿರ್ತಾನೆ ಯಾಕಂದ್ರೆ ಅಷ್ಟು ಮೂಮೆಂಟಮ್ ಸಿಗುತ್ತೆ ಅವ್ಗೆ ಪ್ಲಸ್ ಇನ್ನೂ ಒಂದು ಫ್ಯಾಕ್ಟ್ ಬೇಕಂತಾರೆ ಇಲ್ಲೇ ಒಂದು ಕ್ವೆಶನ್ ಆಡ್ ಮಾಡಿಕೊಡ್ರಿ ಏನಂತಂದ್ರೆ ರಿಗಾರ್ಡಿಂಗ್ ಗ್ರಾವಿಟೇಷ್ನಲ್ ಫೋರ್ಸ್ ಗ್ರಾವಿಟೇಷ್ನಲ್ ಫೋರ್ಸ್ ನೀವು ಓದಿರ್ತಿರಲ್ಲ ಗ್ರಾವಿಟೇಷ್ನಲ್ ಇದನ್ನ ಜಿ ಇಕ್ವ ಟು ಎಮ್ ಒನ್ ಎಮ್ ಟು ಬೈ ಆರ್ ಸ್ಕ್ವೇರ್ ಅಂತೀವಲ್ಲ ನಾವು ಫಾರ್ಮುಲಾ ಎಷ್ಟೋ ಸಲ ಕೇಳಿದಾನೆ ಲೈಕ್ ಇದ್ರ ಅರ್ಥ ಏನಂತಂದ್ರೆ ಈಕ್ವೇಟೋರಿಯಲ್ ಕಡೆ ಏನಿರ್ತದೆ ಗ್ರಾವಿಟೇಷನ್ ಭಾಳ ಕಡಿಮೆ ಇರ್ತದೆ ಆಸ್ ಪೋಲ್ ಹತ್ರ ಪೋಲ್ ಹತ್ರ ಜಾಸ್ತಿ ಇರ್ತೈತಿ ಇಕ್ವೆಟೋರಿಯಲ್ ಕಡೆ ಗ್ರಾವಿಟೇಷನ್ ಕಡಿಮೆ ಇರ್ತೈತಿ ಯಾಕಂತಂದ್ರೆ ಡ್ಯೂ ಟು ದ ರೇಡಿಯಸ್ ಇಲ್ಲಿ ನೋಡಿಕೊಡ್ರಿ ಅದಕ್ಕೆ ಗ್ರಾ ಏನೈತಿಲ್ಲ ನಾವು ಏನು ಮಾಡ್ತೇವೆ ಇಕ್ವೇಟೋರಿಯಲ್ ಲೈನ್ ನಿಯರ್ ಬೈ ಇದ್ದಲ್ಲಿ ಯಾಕೆ ಯಾಕೆ ಲಾಂಚ್ ಪ್ಯಾಡ್ ಹಾಕೋಕೆ ಸೈಂಟಿಸ್ಟ್ಗಳು ಇಷ್ಟಪಡ್ತಾರೆ ನೋಡ್ಕೊಡ್ರಿ ಐ ಥಿಂಕ್ ಈ ಪ್ರತಿಯೊಂದು ಪಾಯಿಂಟ್ ಮೇಲೆ ಕ್ವೆಶನ್ಸ್ ಆಗ್ಯು ಪ್ರತಿಯೊಂದು ಪಾಯಿಂಟ್ ಮೇಲೆ ಕ್ವಶನ್ ಆಗ್ಯವು ಸೊ ಈ ಥರ ಕನೆಕ್ಟ್ ಮಾಡ್ತಾ ಇರಿ ರೈಟ್ ನೆಕ್ಸ್ಟ್ ನೋಡ್ರಿ ಕ್ರೋಮೋಸೋಮ್ಸ್ ಸೊ ಇದೊಂದು ಒಂದು ಕ್ವೆಶನ್ ಫಿಕ್ಸ ಇವಾಗ ನಾ ಡಿ ಎನ್ ಎ ಸಿಕ್ವೆನ್ಸಿಂಗ್ ಅಂತೇನಾ ಡಿ ಎನ್ ಸಿಕ್ವೆನ್ಸಿಂಗ್ ಪ್ಲಸ್ ಕ್ರೋಮೋಸೋಮ್ಸ್ ಅಂದಾಗ ಸಮ್ ಬೇಸಿಕ್ಸ್ ಇದು ಎಲ್ಲರಿಗೂ ಗೊತ್ತು ಕ್ರೋಮೋಸೋಮ್ಸ್ ಎಷ್ಟಿದಾವಪ್ಪ ಟ್ವೆಂಟಿ ತ್ರೀ ಪೇರ್ ಅಂತೇನಾ ಸೊ ಆಪ್ಷನ್ ಒಳಗೆ ನೋಡ್ಕೊಡ್ರಿ ವೆದರ್ ಹಿ ಈಸ್ ಆಸ್ಕಿಂಗ್ ಪೇರ್ ಕೇಳ್ತಾ ಇದ್ದೆ ನಾವು ಇಂಡಿವಿಜುವಲಿ ಕೇಳ್ತಾ ಇದ್ದೆ ಟ್ವೆಂಟಿ ತ್ರೀ ಪೇರ್ಸ್ ಇರ್ತದೆವು ಅದರಾಗೆ ಟ್ವೆಂಟಿ ಟೂ ಪೇರ್ಸ್ ಏನಿದಲ್ಲ ಸೇಮ್ ಇರ್ತವೆ ಇವಕ್ಕೆ ಅಂತ ನಾವು ಅಟೋಝೋಮ್ಸ್ ಅಂತೀವಿ ಓಕೆ ಅಟೋಝೋಮ್ಸು ಸೊ ವೇರ್ ಆಸ್ ಒನ್ ಪೇರ್ ಏನು ಇರ್ತೈತಿಲ್ಲ ಇದು ಡಿಫ್ರೆಂಟ್ ಇರ್ತೈತಿ ಇದಕ್ಕೆ ಅಂತೇವೆ ನಾವು ಸೆಕ್ಸ್ ಕ್ರೋಮೊಸೋಮ್ ಅಂತೀವಿ ಸೆಕ್ಸ್ ಕ್ರೋಮೊಸೋ ಒಳಗೆ ಲೈಕ್ ಎಕ್ಸ್ ಎಕ್ಸ್ ಇರ್ತೈತಿ ಆರ್ ಎಲ್ಸ್ ಎಕ್ಸ್ ವೈ ಅಂತ ಇರ್ತೈತಿ ಮೋಸ್ಟ್ ಮೋಸ್ಟ್ ಆಫ್ ದ ಟೈಮು ಫೀಮೇಲ್ ಕ್ಯಾಂಡಿಡೇಟ್ ಏನಿರ್ತೈತಿಲ್ಲ ಫಿಮೇಲಲ್ಲಿ ಎಕ್ಸ್ ಎಕ್ಸ್ ಇರ್ತೈತಿ ವೇರ್ ಆಸ್ ಎಕ್ಸ್ ವೈ ಮೇಲ್ ಕ್ಯಾಂಡಿಡೇಟಲ್ಲಿ ಇರ್ತದೆ ಸೊ ಇದೇನಿತ್ತಲ್ಲ ಕಾನ್ಸೆಪ್ಟು ನಿಮ್ಗೆ ಇಷ್ಟು ತರವಾಗಿ ಹೋಗ್ಬೇಕಲ್ಲ ಏನು ಕೇಳ್ತಾ ನೋಡಿ ಜಸ್ಟ್ ನಿಮ್ಗೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಕೇಳ್ತಾ ಇದ್ದಾನೆ ಸೊ ಅದಕ್ಕೆ ನೆನ್ಪಿಡ್ಕೊಂಡು ಟ್ವೆಂಟಿ ತ್ರೀ ಪೇರ್ಸ್ ಬಟ್ ಈ ಕ್ವಶನ್ ಮತ್ತೆ ರಿಪೀಟ್ ಆಗೋ ಚಾನ್ಸ್ ಇದೆ ಯಾಕಂದಾಗ ಇಲ್ಲಿ ನೋಡ್ಕೊಡ್ರಿ ಟೂ ತೌಸಂಡ್ ಟ್ವೆಂಟಿ ಕೆಮಿಸ್ಟ್ರಿ ನೊಬೆಲ್ ಪ್ರೈಸ್ ಕೂತು ಎರಡು ಸಾವಿರದ ಇಪ್ಪತ್ತದು ಕೆಮಿಸ್ಟ್ರಿ ಒಳಗೆ ನೊಬೆಲ್ ಪ್ರೈಸ್ ಕೂಡ ಏನು ಸಿಕ್ಕಿದೆ ಅಂದ್ರೆ ಝೀನೋಮ್ ಎಡಿಟಿಂಗ್ ಸಿ ನಿಮ್ಗೆ ಯಾಸ್ಪರ್ದ ಇವರು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಝಿನೋಮ್ ಎಡಿಟಿಂಗು ಅದೆಲ್ಲ ನಿಮ್ಗೆ ಡೆಪ್ತಾಗಿ ಹೋಗೋ ಅವಶ್ಯಕತೆ ಇಲ್ಲ ಕ್ರ್ಯಾಶ್ ಕೋರ್ಸಲ್ಲಿ ನಿಮ್ಗೆ ಡೆಪ್ತಾಗಿ ಅನ್ ದ ಸೆನ್ಸ್ ಲೈಕ್ ಎಕ್ಸಾಮಿನೇಷನ್ ಪಾಯಿಂಟ್ ಆಗಿ ಕವರ್ ಮಾಡಿಕೊಡ್ತೀವಿ ಬಟ್ ಎರಡು ಸಾವಿರದ ಇಪ್ಪತ್ತದ್ದು ಕೆಮಿಸ್ಟ್ರಿ ನೊಬೆಲ್ ಪ್ರೈಸ್ ಐತಲ್ಲ ಸೊ ಕಮೆಂಟ್ ಬಾಕ್ಸಲ್ಲಿ ನೇಮ್ಸ್ ಹೇಳಿ ನನಗೆ ಯಾರೇ ಸಿಕ್ಕಿದೆ ಟೂ ಮೆಂಬರ್ಸ್ಗಿನ ಸಿಕ್ಕಿದೆ ಅವ್ರ ನೇಮ್ನ ಮೆನ್ಷನ್ ಮಾಡಿಕೊಡ್ರಿ ಪ್ಲಸ್ ಜಿನೋಮ್ ಎಡಿಟಿಂಗ್ ಸ್ವಲ್ಪ ಡೀಟೇಲ್ ಆಗಿ ನೋಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೆನ್ಪಿಟ್ಕೊಳ್ರಿ ಒಂದು ಸೀಸರ್ ಅಂತೆಲ್ಲ ಕತ್ತರಿ ಅಂತೇವಲ್ಲ ಲೈಕ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ಅಂತೀವಿ ನಾವು ಏನಪ್ಪ ಅಂದ್ರೆ ಇದೊಂದು ಫು ಇದಿರ್ತೈತಿ ನೋಡ್ರಿ ನಿನಗೆ ಅಂದ್ರೆ ಕ್ಯಾಸ್ ಕ್ಯಾಸ್ ನೈನ್ ಅಂತೇಳಿ ಇಂಪಾರ್ಟೆಂಟ್ ಟೆಕ್ನಾಲಜಿ ಇರ್ತೈತಿ ಅದಕ್ಕೆ ಏನಂತಾರೆ ಸೀಸರ್ ಅಂತಾರೆ ಕ್ರಿಸ್ಪರ್ಸ್ ಕ್ಯಾಸ್ ನೈನ್ ಅಂತಿರ್ತೈತಿ ಇದಕ್ಕೆ ಸೀಸರ್ ಅಂತಾರೆ ಅಷ್ಟೇನು ಡೆಪ್ತಾಗಿ ಹೋಗೋ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಗೆ ಕರೆಂಟ್ ಅಫೇರ್ಸಲ್ಲಿ ಏನೈತಲ್ಲ ಇದು ನಂಗೆ ಸ್ವಲ್ಪ ಕಮೆಂಟ್ ಮಾಡಿ ಕಮೆಂಟ್ ಮಾಡಿರಿ ಭಾಳ ಇಂಪಾರ್ಟೆಂಟ್ ಇದು ಸೆಗ್ಮೆಂಟು ಟೂ ತೌಸಂಡ್ ಟ್ವೆಂಟಿ ಕೆಮಿಸ್ಟ್ರಿ ನೋಬಲ್ ಪ್ರೈಸ್ ಯಾಕಂದ್ರೆ ನ್ಯೂಸಲ್ಲಿ ರಿಗಾರ್ಡಿಂಗ್ ಏನಿತ್ತಲ್ಲ ಜೀನ್ಸ್ ಮ್ಯಾಗ ಭಾಳ ಐತಿ ಎರಡು ಸಾವಿರದ ಇಪ್ಪತ್ತು ಮೆಡಿಟಿಂಗ್ ಆಲ್ರೆಡಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವೆಶನ್ ಕೇಳಿದೆ ಆಗಿರೋ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನಲ್ಲಿ ಲೈಕ್ ನೊಬೆಲ್ ಪ್ರೈಸ್ ಅಂತ ಕೇಳಿಲ್ಲ ಯಾಕಂದ್ರೆ ಬಿಫೋರ್ ಓನ್ಲಿ ಪ್ರಿಲಿಮ್ಸ್ ಆಗಿತ್ತು ಬಟ್ ರಿಗಾರ್ಡಿಂಗ್ ದಟ್ ಟೆಕ್ನಾಲಜಿ ಕೇಳಿದ್ರು ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಏನೈತಲ್ಲ ಡೈರೆಕ್ಟ್ಲಿ ಎತ್ತಾಕ್ಬೋದು ಹಾಕ್ಬೋದು ಏನಂತಾರೆ ಟೂ ತೌಸಂಡ್ ಟ್ವೆಂಟಿ ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ಯಾರು ವಿನರ್ ಪ್ಲಸ್ ಏನಂತಾರೆ ಯಾವ ಏರಿಯಾ ಅಂತ ನೆನ್ಪಿಟ್ಕೊಡ್ರಿ ರೈಟ್ ಸೊ ಇದೇ ಥರ ಪ್ರೆಡಿಕ್ಟ್ ಮಾಡ್ಕೊಂತ ಹೋಗ್ರಿ ರೈಟ್ ಆಲ್ರೆಡಿ ಹೇಳಿದೆ ನಾ ಡಿ ಎನ್ ಸಿಕ್ವೆನ್ಸಿಂಗ್ ಅಂತೇಳಿ ನೆಕ್ಸ್ಟ್ ಟೇಬಲ್ ನೋಡ್ಕೊಡ್ರಿ ಪಿರೋಡಿಕ್ ಟೇಬಲ್ ಲಾಸ್ಟ್ ಇಯರ್ ಕೇಳಾಕ್ ಒಂದು ರೀಸನ್ ಐತಿ ಲಾಸ್ಟ್ ಇಯರ್ ಕೇಳಕ್ಕೆ ಒಂದು ರೀಸನ್ ಏನೈತಿ ಅಂದಾಗ ಏಯ್ಟೀನ್ ಸಿಕ್ಸ್ಟಿ ನೈನು ಮೆಂಡಲಿವ್ಸ್ ಅಂತ ಬರ್ತೀವಲ್ಲ ಮೆಂಡಲೀವ್ಸ್ ನಾವು ಏನು ಪಿರಾಡಿಕ್ ಮಾಡಲ್ ಮಾಡರ್ನ್ 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 ಪಿರಿಯೋಡಿಕ್ ಟೇಬಲ್ ಐತಲ್ಲ ಅಲ್ಲ ಅವರು ಏಯ್ಟೀನ್ ಸಿಕ್ಸ್ಟಿ ನೈನಲ್ಲಿ ಸಿಕ್ಸ್ಟಿ ತ್ರೀ ಎಲಿಮೆಂಟ್ಸು ಸಿಕ್ಸ್ಟಿ ತ್ರೀ ಎಲಿಮೆಂಟ್ಸ್ನ ಒಂದು ಮಾಡರ್ನ್ ಪಿರಾಡಿಕ್ ಟೇಬಲ್ ಕೊಟ್ಟರು ಮಾಡರ್ನ್ ಪಿರಾಡಿಕ್ ಟೇಬಲ್ ಸೊ ಇದೇನಾಯ್ತಲ್ಲ ಲಾಸ್ಟ್ ಇಯರ್ ಟೂ ತೌಸಂಡ್ ನೈನ್ಟೀನ್ಗೆ ಏನಾಯ್ತು ಅಂದರೆ ಒನ್ ಫಿಫ್ಟಿಯತ್ ಇಯರ್ ಸೆಲೆಬ್ರೇಷನ್ ಆಯ್ತದ ಸೊ ಮಾಡಲಿವ್ಸ್ ಮೆಂಡಲಿವ್ಸು ಮಾಡರ್ನ್ ಪ್ರಾಡಕ್ಟ್ ಟೇಬಲ್ ಕೊಟ್ಟು ಸಿಕ್ಸ್ಟಿ ತ್ರೀ ಎಲಿಮೆಂಟ್ಸ್ದು ಏನಾಯ್ತಂದ್ರೆ ಒನ್ ಫಿಫ್ಟಿಯತ್ ಇಯರ್ ಆಗಿತ್ತು ಅದಕ್ಕೇನತ್ತಲ್ಲ ಇದನ್ನ ಸೆಲೆಬ್ರೇಟ್ ಮಾಡೋಕೆ ಯುನೆಸ್ಕೋ ಯುನೆಸ್ಕೋ ಏನಂತ ಎರಡು ಸಾವಿರದ ಹತ್ತೊಂಬತ್ತನ ಏನಪ್ಪ ಪಿರಾಡಿಕ್ ಇಯರ್ ಅಂತೇಳಿ ಮೆನ್ಷನ್ ಮಾಡಿದ್ರು ಇನ್ ನಾವು ಟು ಇನ್ ಆಟ್ ಟು ಸೆಲೆಬ್ರೇಟ್ ದ ಒನ್ ಫಿಫ್ಟಿಯತ್ ಇಯರ್ ಆಫ್ ಮೆಂಡಲೀವ್ಸ್ ಅಂತೇಳಿ ಇದ್ರ ಮೇಲೆ ನಿಮ್ಮ ಎಕ್ಸಾಮ್ಸ್ಗೇನು ಅದೇ ಹೇಳ್ತನಲ್ಲ ಲೈಕ್ ಯಾವಾಗಲೂ ಟ್ವೆಂಟಿ ಫಿಫ್ತ್ ಇಯರು ಫಿಫ್ಟಿ ಎತ್ತು ಸೆವೆಂಟಿ ಫೈ ಹಂಡ್ರೆಡು ಈ ಥರ ಸ್ವಲ್ಪ ಐಡೆಂಟಿಫೈ ಮಾಡಿಕೊಡಿರಿ ನಿಮ್ಮ ಎಕ್ಸಾಮ್ಸ್ನ ಇಫೆಟ್ ಆಲ್ ಫ್ಯೂಚರಾಗಿ ಕೇಳಿದ್ರಿ ಏನು ಕೇಳ್ತಾನಂದ್ರೆ ಹೌ ಟೋಟಲ್ ಹೌ ಮೆನಿ ಎಲಿಮೆಂಟ್ಸ್ ಆರ್ ಇದೆ ಯಾರಿನ ಮೆಂಡಲಿ ಟೇಬಲ್ ಅಂತ ಕೇಳ್ಬೋದು ಪ್ಲಸ್ ಲಾಸ್ಟ್ ಎಲಿಮೆಂಟ್ ಅಂತ ಕೇಳ್ಬೋದು ಸೊ ಸಿಕ್ಸ್ಟಿ ತ್ರೀ ಎಲಿಮೆಂಟ್ ಯಾವುದಿತ್ತಂದಾಗ ಇರಾನಿಯಮ್ ಸೊ ಇಷ್ಟಕ್ಕಿಂತ ಜಾಸ್ತಿ ಕೇಳಲ್ಲ ಯಾಕಂದರೆ ಅದೇನು ಹೇಳ್ತಾರಲ್ಲ ಒಂದು ಇವೆಂಟ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ನ್ಯೂಟನ್ಸ್ ಲಾ ಇದೇನು ಸಣ್ಣ ಹುಡುಗರು ಅನ್ಬೋದು ಬಟ್ ಈ ಒಂದು ಸಟನ್ ಏನತ್ತಲ್ಲ ತ್ರೀ ಲಾಸ್ ಏನಿದೆ ಅಪ್ಲಿಕೇಶನ್ ನೆನ್ಪಿಟ್ಕೊಡ್ರಿ ಅಪ್ಲಿಕೇಶನ್ ಒಳಗೂ ಥರ್ಡ್ ಲಾ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ನಾವು ಅಂತೀವಲ್ಲ ಇನಿಷಿಯಲ್ ತ್ರ ಬೇಕು ರಾಕೆಟ್ ಪುಷ್ ಆಲಿಕೆ ಇನಿಷಿಯಲ್ ಥ್ರಸ್ಟ್ ಬೇಕು ಪ್ಲಸ್ ಇವಾಗ ಇನಿಷಿಯಲ್ ಥ್ರಸ್ಟ್ ಅಂದ್ರೆ ಏನು ಇವಾಗ ರಾಕೆಟು ಮೇಲೆ ಹೋಗ್ಬೇಕಂದ್ರೆ ಅರ್ಥದಿಂದ ಮೇಲೆ ಹೋಗಬೇಕಂದ್ರೆ ಆಬ್ವಿಯಸ್ಲಿ ಏನಾಗತ್ತೆ ಫ್ಯೂಲ್ ಬರ್ನ್ ಅಂದಾಗ ನ್ಯೂಟನ್ಸ್ ಥರ್ಡ್ ಲೈನ್ ಅಂತ ಹೇಳ್ತದೆ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತದಲ್ಲ ಲೈಕ್ ಡೆಫಿನೆಟ್ಲಿ ನಿಮಗೆ ಅಪ್ಲೈಡ್ ಕೇಳ್ತಾರ ಲೈಕ್ ಸೆಟಲೈಟ್ ಯಾವ ನ್ಯೂಟನ್ಸ್ ಲಾ ಮುಖಾಂತರ ಲಾಂಚ್ ಆಗ್ತವೆ ಅಂತೇಳಿ ನ್ಯೂಟನ್ಸ್ ಥರ್ಡ್ ಲಾ ಪ್ಲಸ್ ಟೂ ಲಾಸ್ ಬಗ್ಗೆ ಜಸ್ಟ್ ಅಪ್ಲೈಡ್ ನೋಡ್ಕೊಡ್ರಿ ಲೈಕ್ ಮೂಮೆಂಟಮ್ ಬಗ್ಗೆ ಅದೇ ಅದಾಯ್ತಲ್ಲ ಫಸ್ಟ್ ಲೈನ್ ಹೇಳ್ತದ ಯಾವಾಗಲೂ ಒಂದು ಬಾಡಿ ಇರ್ತದಂದ್ರೆ ಅಂದ್ರೆ ಇದು ಯಾವಾಗಲೂ ಒಂದು ಬಾಡಿ ಇಲ್ಲಿ ಐತಂದಾಗ ಇದು ತನ್ನ ಪ್ಲೇಸಿಂದ ಯಾವಾಗ ಮೂವ್ ಆಗುತ್ತೆ ಅಂಟಿ ಲೈನ್ಲೆಸ್ ಯಾವುದೇ ಒಂದು ಬಾಡಿ ಸ್ಟೇಬಲ್ ಆಗಿರ್ಬೇಕಂತ ಬಯಸ್ತೈತೆ ಅಂಟಿ ಲೈನ್ಲೆಸ್ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗತ್ತ ಏನಾಗತ್ತದ ಮೂವ್ ಆಗಲ್ಲ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗತ್ತ ಮೂವ್ ಆಗೋಲ್ಲ ಸೊ ಅದಕ್ಕೆ ಹೇಳ್ತಲ್ಲ ಫಸ್ಟ್ ಲಾ ಫಸ್ಟ್ ಲಾ ಏನು ಹೇಳ್ತದೆ ಅಂದ್ರೆ ಮುಮೆಂಟಮ್ ಬಗ್ಗೆ ಮಾತಾಡ್ತೈತಿ ಮುಮೆಂಟಮ್ ಬಗ್ಗೆ ಮಾತಾಡ್ತೈತಿ ಪಿ ಕೊಟ್ಟು ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳ್ತದೆ ಸೆಕೆಂಡ್ ಲಾ ಏನೈತಲ್ಲ ರಿಗಾರ್ಡಿಂಗ್ ಫೋರ್ಸ್ ಬಗ್ಗೆ ಮಾಡ್ತದೆ ಎಷ್ಟು ಫೋರ್ಸ್ ಹಾಕಬೇಕು ಎಷ್ಟು ಫೋರ್ಸ್ ಹಾಕಿದ ಮೇಲೆ ಅದು ಮೂವ್ ಆಗ್ತೈತಿ ಅನ್ನೋದು ನೆಕ್ಸ್ಟ್ ಫೋರ್ಸ್ ಬಗ್ಗೆ ಮಾಡ್ತಾ ಇರ್ತ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಯಾಕಂದ್ರೆ ಯಾವುದೋ ಒಂದು ಹೆವಿ ಬಾಡಿ ಐತೆ ಅಂದ್ರೆ ಅದ್ರ ಮಾಸನ್ನು ಕನ್ಸಿಡರ್ ಮಾಡ್ಕೊಂಡ ನಾವು ಪೋ ಏನಪ್ಪ ಅಂದ್ರೆ ಪ್ರೆ ಫೋರ್ಸ್ ಹಾಕ್ಬೇಕಾಗತ್ತೆ ಅದನ್ನು ಮೂವ್ ಮಾಡಲಿಕ್ಕೆ ಆ್ಯಸ್ ಯೂಶ್ವಲ್ ತರ್ಡ್ ಲಾ ಏನೈತಿಲ್ಲ ಲೈಕ್ ಫಾರ್ ಎವ್ರಿ ಆ್ಯಕ್ಷನ್ ಇರಲಿ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತೇಳಿ ಜಸ್ಟ್ ರಾಕೆಟ್ಸ್ ಇವ್ನೆಲ್ಲ ನೆನ್ಪಿಟ್ಕೊಡ್ರಿ ಸೊ ನಿಮ್ಗೆ ಇಷ್ಟೇ ಬೇಸಿಕ್ಸ್ ಕೇಳ್ತಾನೆ ಓಕೆ ಬೇಸಿಕ್ಸ್ ಕೇಳ್ತಾನೆ ನೆಕ್ಸ್ಟ್ ನೋಡ್ಕೊಡ್ರಿ ಕರೋಜನ್ ಎಲ್ಲರಿಗೂ ಗೊತ್ತದ ಏನಪ್ಪ ಅಂದ್ರೆ ಎನ್ವಾರ್ಮೆಂಟ್ ರಿಲೇಟೆಡ್ ಎನ್ವಾಯೆಂಟ್ ರಿಲೇಟೆಡ್ ಕರೋಜನ್ ಬದಲಿ ಈ ಸಲ ಕೇಳಬೋ ಕೇಳ್ಬೋದು ಕೇಳ್ಬೋದಂದ್ರೆ ಅಮೋನಿಯಂ ಅಮೋನಿಯಂ ನೈಟ್ರೇಟ್ ಬಗ್ಗೆ ಕೇಳ್ಬೋದು ಅಮೋನಿಯಂ ನೈಟ್ರೇಟು ಪ್ಲಸ್ ಇನ್ನೊಂದು ಏನು ಕೇಳ್ತಾನಂದ್ರೆ ಸಲ್ಫರ್ ಬಗ್ಗೆ ಕೇಳ್ತಾನೆ ಸಲ್ಫರ್ ಬಗ್ಗೆ ಯಾಕೆ ಕೇಳ್ಬೋದು ಅಂದಾಗ ಸಿನ್ಸ್ ಇಂಡಿಯಾನ ಶಿಫ್ಟ್ ಆಗುತ್ತೀಗ ಬಿ ಎಸ್ ಫೋರ್ ಇಂಜಿನಿಂದ ಬಿ ಎಸ್ ಸಿಕ್ಸ್ ಇಂಜಿನ್ ಸಿಕ್ಸ್ ಶಿಫ್ಟ್ ಆಗಿದೆ ಸೊ ಬಿ ಎಸ್ ಫೋರಿಂದ ಬಿ ಎಸ್ ಸಿಕ್ಸಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಯಾವ್ದು ಪ್ಯಾಸ್ ಅಂದಾಗ ಸಲ್ಪರ್ ಗ್ಯಾಸ್ನ ಕಂಪ್ಲೀಟ್ಲಿ ಅಲ್ಲ ಸರ್ಟನ್ ಕ್ವಾಂಟಿಟಿ ಏನು ಮಾಡತ್ತೆ ಎಮಿಷನ್ ರಿಡ್ಯೂಸ್ ಮಾಡ್ತೈತಿ ಪ್ಲಸ್ ಅಮೋನಿಯಂ ನೈಟ್ರೇಟ್ ಏನಿದೆ ಅಲ್ಲ ಆಕ್ಸಿಡೈಸಿಂಗ್ ಏಜೆಂಟ್ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಯಾಕಂದಾಗ ನೆನಪಿಟ್ ನ್ಯೂಸಲ್ಲಿ ಭಾಳ ಬಾಳಿತ್ತು ಏನಂತಂದ್ರೆ ಲೆಬನಾನ್ ಗ್ಯಾಸ್ ಬ್ಲಾಸ್ಟ್ ಆಯ್ತಲ್ಲ ಬಿರಟ್ ಒಳಗೆ ಯಾವ ಯಾವ ಮೆಟೀರಿಯಲ್ಲು ಯಾವ್ದು ಅಂತ ಕೇಳ್ಬೋದು ಅಮೋನಿಯಂ ನೈಟ್ರೈಟಿಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅದಕ್ಕೆ ಸ್ವಲ್ಪ ಆಕ್ಸಿಜನ್ ಸಿಗುತ್ತೆ ಏನಾಗುತ್ತೆ ಬ್ಲಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಸೊ ಇದೇನೈತಲ್ಲ ಕರೋಜನ್ ಕೇಳ್ಬೋದು ಕಾರ್ಬನ್ ಮೇಲೆ ನೋಡಿಕೊಡ್ರಿ ರಿಗಾರ್ಡಿಂಗ್ ಕೋಲ್ ಮೇಲೆ ಕೋಲ್ಸ್ ಅಂತ ಬಂದಾಗ ಟೈಪ್ಸ್ ಓದ್ಕೊಡ್ರಿ ಟೈಪ್ಸ್ ಎನ್ ಎಲ್ಲ ಟೈಮ್ನಾಗ ಕೇಳ್ತಾನೆ ಅಂತ ಅಂದ್ರೆ ಯಾವ ಕೋಲು ಅತಿ ಫ್ಯೂರೆಸ್ಟ್ ಫಾರ್ಮ್ ಅಂತ ಕೇಳ್ತೀವಿ ನೀವು ಓದಿರ್ತೀರಿ ಏನಪ್ಪ ಅಂದ್ರೆ ಆಂತ್ರೈಟು ಬಿಟಮಿನಸ್ಸು ಲಿಗ್ನೈಟು ಲೆಗ್ನೈಟು ನೆಕ್ಸ್ಟ್ ಪೀಟ್ ಅಂತೇವನು ಸೊ ಸಮ್ ನಿಕ್ ನೇಮ್ಸ್ ನೋಡ್ಕೊಳ್ರಿ ಪ್ಯೂರೆಸ್ಟ್ ಫಾರ್ಮ್ ಅಂದಾಗ ಆಂಥ್ರಾಸೈಟ್ ಅಂತೀರಿ ನೆಕ್ಸ್ಟ್ ಲಿಗ್ನೈಟ್ ನಾವು ಬ್ರೌನ್ ಕಾ ಬ್ರೌನ್ ಕೋಲ್ ನಾವು ಪ್ಲಸ್ ಪೀಟ್ಗೆ ಏನಂತೀವಲ್ಲ ವೇಸ್ಟ್ ಕೋಲ್ ಅಂತೇವೆ ವೇಸ್ಟ್ ಕೋಲ್ ಸಟನ್ ಈ ಥರ ನೇಮ್ಸ್ ನೆನ್ಪಿಟ್ಕೊಡ್ರಿ ರೈಟ್ ಪ್ಲಸ್ ಇಲ್ಲಿ ನೋಡ್ಕೊಡ್ರಿ ನ್ಯೂಟ್ರಿಯೆಂಟ್ಸ್ ಏನಿದೆ ಅಲ್ಲ ವೆರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಕೆ ಪಿ ಸಿ ಯಾವಾಗಲೂ ಒಂದು ಕ್ವಶನ್ ನ್ಯೂಟ್ರಿಯೆಂಟ್ ಮೇಲೆ ಇಟ್ಟಿರ್ತಾನೆ ಆ ನ್ಯೂಟ್ರಿಯೆಂಟ್ ಒಳಗೆ ಏನೈತಲ್ಲ ವಿಟಮಿನ್ ವಿಟಮಿನ್ ಬಿ ಸಿರೀಸ್ ಏನೈತಲ್ಲ ವಿಟಮಿನ್ ಬಿ ಸಿರೀಸ್ನ ಏನಪ್ಪ ಅಂದ್ರೆ ಕೆಮಿಕಲ್ ನೇಮು ಪ್ಲಸ್ ಸೈಂಟಿಫಿಕ್ ಏನು ನೇಮ್ ಇದೆ ಅಲ್ಲ ಸೈಂಟಿಫಿಕ್ ನೇಮ್ ಯಾಕಂದ್ರೆ ಇವಾಗ ಕೋವಿಡ್ ಇರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡ್ರಿ ನಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡಿಕೊಡ್ರಿ ಅಂತೇಳಿ ಈ ವಿಟಮಿನ್ ತೊಗೋಬೇಕು ನೀವು ಈ ವಿಟಮಿನ್ ತಗೋಬೇಕಂತೇಳಿ ನ್ಯೂಸ್ನಲ್ಲಿ ಭಾಳ ಬರ್ತಾ ಇದ್ದಲ್ಲ ಅದಕ್ಕೆ ಡೆಫಿನೆಟ್ಲಿ ಅವೇನು ಏನು ಮಾಡ್ತಾನಂದ್ರೆ ವಿಟಮಿನ್ ಎ ಅಥವಾ ಲೈಕ್ ಎಲ್ಲ ವಿಟಮಿನ್ ಕೇಳೋ ಬದಲಿ ಹೀ ವಿಲ್ ಫೋಕಸ್ ಬೇಸ್ಡ್ ಮೇನ್ಲಿ ಬೇಸ್ಡ್ ಅಂದ ವಿಟಮಿನ್ ಎ ಮತ್ತು ಬಿ ಡಿ ಅದರಲ್ಲೇ ಬಿ ಸಿರೀಸ್ ಭಾಳ ಕೇಳ್ತಾನೆ ಪ್ಲಸ್ ಅದ್ರ ಸೈಂಟಿಫಿಕ್ ನೇಮ್ ಕೂಡ ನೆನ್ಪಿಟ್ಕೊಳ್ರಿ ಐ ಥಿಂಕ್ ಈ ಥರ ನೋಡ್ಕೊಳ್ರಿ ಇದೇ ಥರ ಅನಲೈಸಿಸ್ ಮಾಡಿಕೊಂಡು ಯಾವ ಏರಿಯಾ ಹೇಳಿದನಲ್ಲ ಒನ್ ಆಫ್ ದ ಮಸ್ಟ್ ರೀಡ್ ಏರಿಯಾಸ್ ಅವು ಕರೆಂಟ್ ಅಫೇರ್ಸ್ನೇ ಆ್ಯಡ್ ಆಲ್ರೆಡಿ ಆ್ಯಡ್ ಮಾಡಿ ಹೇಳಿದೀನಿ ಪ್ಲಸ್ ನೆಕ್ಸ್ಟ್ ಯಾವ ಥರ ಏರಿಯಾ ಅಂತಲೇ ಹೇಳಿದ್ದೀನಿ ಸೊ ಇದೇ ಥರ ನೆಕ್ಸ್ಟು ನೆಕ್ಸ್ಟ್ ಸೆಗ್ಮೆಂಟ್ ಏನೇನಿದಿಲ್ಲ ಆ್ಯಪ್ಟಿಟ್ಯೂಡು ಮತ್ತು ರೀಸ್ನಿಂಗ್ನ ಪಾರ್ಟ್ ಸೆವೆನ್ನಲ್ಲಿ ಮಾಡೋಣ ಬಟ್ ಈ ಥರ ಏನಿದೆಲ್ಲ ಯಾವ ಏರಿಯಾ ಹೇಳಿದಲ್ಲ ಆ ಥರ ಸ್ವಲ್ಪ ಏರಿಯಾನ ಸ್ವಲ್ಪ ನೋಡ್ಕೊಡ್ರಿ ಪ್ಲಸ್ ಶಾರ್ಟ್ಲಿ ವಿಯರ್ ಪ್ಲಾನಿಂಗ್ ಟು ಸ್ಟಾರ್ಟ್ ದ ಕ್ರ್ಯಾಶ್ ಕೋರ್ಸ್ ಬೇಸ್ಡ್ ಅಂದ ಕಂಪ್ಲೀಟ್ಲಿ ಇವ್ರ ಎಕ್ಸಾಮಿನೇಷನ್ ಏನು ಪ್ಯಾಟ್ರನ್ ಇದೆ ಅದೇ ಪ್ಯಾಟ್ರನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಪ್ಲಸ್ ಇದು ಏನಿದೆ ಅಲ್ಲ ಒನ್ ಟೈಮ್ ಚೆಕ್ ಮಾಡಿಕೊಡ್ರಿ ಅಲಾಂಗ್ ವಿತ್ ದಟ್ ಏನಂತಂದ್ರೆ ವೇರಿಯಸ್ ನಾವು ಮುಂದೆ ಸಾರಿ ನೆಕ್ಸ್ಟ್ ಏನಿದೆಲ್ಲ ಅಲ್ಲ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡ್ತೀವಿ ಕ್ವಶನ್ ಪೇಪರ್ಸ್ ಏನಿದೆಲ್ಲ ಅದನ್ನು ಕೂಡ ಸಾಲ್ವ್ ಮಾಡ್ತೀವಿ ಸೊ ನಾನು ಜಸ್ಟ್ ನಿಮಗೆ ಬ್ರಾಡಾಗಿ ಒಂದಿಷ್ಟು ಏರಿಯಾ ಹೇಳ್ಕೊಟ್ಟಿದ್ದೀನಿ ಈಚ್ ಸಬ್ಜೆಕ್ಟ್ನ ಯಾವ ಏರಿಯಾ ಫೋಕಸ್ ಮಾಡ್ಬೇಕಂತೇಳಿ ರೈಟ್ ನೆಕ್ಸ್ಟ್ ಏನಿದೆ ಅಲ್ಲ ನೆಕ್ಸ್ಟ್ ಸೆಷನಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಪಾರ್ಟ್ ಸೆವೆನಲ್ಲಿ ನಿಮ್ಗೆ ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ನ ಯಾವ ಏರಿಯಾ ಫೋಕಸ್ ಮಾಡ್ಬೇಕಂತ ಹೇಳ್ತೀನಿ ನೆಕ್ಸ್ಟ್ ಇದೇ ಥರ ನಿಮಗೆ ವಿಡಿಯೋಸ್ ಬೇಕಾದರು ಪ್ಲಸ್ ನಿಮ್ಗೆ ಟೆಕ್ನಿಕಲ್ ಬೇಕಾದರೂ ಶಾರ್ಟ್ಲಿ ವಿಲ್ ವಿಲ್ ಪ್ಲ್ಯಾನ್ ಫಾರ್ ದ ಟೆಕ್ನಿಕಲ್ ಕೋರ್ಸ್ ಆಲ್ಸೋ ಅಲ್ಲಿ ಏನೈತಲ್ಲ ಜಸ್ಟ್ ಈ ಪ್ಲ್ಯಾನ್ ಪ್ರಕಾರ ಮೂವ್ ಆಗಿರಿ ಪ್ಲಸ್ ಏನಿದೆ ಅಲ್ಲ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬೇಕಾಗಿದ್ದರು ಪ್ಲಸ್ ವೇರಿಯಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾವುದೇ ಇವೆಂಟ್ ಬೇಕಾದರು ಪ್ಲಸ್ ಎಕ್ಸಾಮಿನೇಷನ್ ಫೋಕಸ್ ಆಗೋಂಥ ಏರಿಯಾಸ್ ಬೇಕಾದರು ಕ್ಲಾಸಿಕ್ ಎಜುಕೇಷನ್ ಅಂತೇಳಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ ಡೈಲಿ ನಿಮಗೆ ಬೇಸ್ಡ್ ಆನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಒಂದು ಕ್ವಶನ್ಸ್ ಫ್ರೇಮ್ ಮಾಡ್ತಾಯಿದ್ವಿ ಸೊ ಇಷ್ಟು ಹೇಳಿ ಇವತ್ತಿನ ಸೆಷನ್ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಗೈಸ್